ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಸೆಪ್ಟೆಂಬರ್ ತಿಂಗಳ 16 ತಾರೀಕು, ಸೌಮ್ಯ ವಾಸರ ಅಂದರೆ ಬುಧವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತವು ಭಾದ್ರಪದ ಮಾಸೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಇರುವಂಥದ್ದು, ಅಂದರೆ 14 ದಿವಸ ಇಂದು. ದಿನ ನಕ್ಷತ್ರ ಮಖ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:08, ಸೂರ್ಯಾಸ್ತ ಸಂಜೆ 6:24. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ, ಉತ್ತರ ಕರ್ಣ ಶಕುನಿ. ಈ ದಿನದ ಯೋಗ ಸಿದ್ಧಿಯೋಗ, ಇದು ಬೆಳಿಗ್ಗೆ 7:39 ತದನಂತರ ಉಪರಿ ಸಾಧ್ಯ ಯೋಗ ಇರುವಂಥದ್ದು. ದಿಶಶೂಲ ಉತ್ತರ, ಸೂರ್ಯರಾಶಿ ಸಿಂಹ, ಚಂದ್ರರಾಶಿ ಕೂಡ ಸಿಂಹವೇ. ಈ ದಿನ ಸೂರ್ಯ ಚಂದ್ರ ಇಬ್ಬರೂ ಕೂಡ ಸಿಂಹರಾಶಿಯಲ್ಲೇ ಸ್ಥಿತರಾಗಿರುವಂಥದ್ದು. ಇನ್ನು ಈ ದಿನ ರಾಹುಕಾಲ ಇರುವಂಥದ್ದು ಮಧ್ಯಾಹ್ನ 12:17 1:49. ಉಳಿಕ ಕಾಲ ಬೆಳಿಗ್ಗೆ 10:46 12:17. ಯಮಗಂಡ ಕಾಲ ಬೆಳಿಗ್ಗೆ 7:44 9:15 ಇರಲಿದೆ. ಈ ದಿನ ದುರ್ಮುಹೂರ್ತ ಇರುವಂತಹ ಸಮಯ ಬೆಳಿಗ್ಗೆ 11:50 12:40 ದುರ್ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇಲ್ಲ, ಅಮೃತ ಕಾಲ ಇರುವಂತಹ ಸಮಯ ಬೆಳಿಗ್ಗೆ 9:08 10:56 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರಬಲ ಇರುವಂತಹ ರಾಶಿಗಳು ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ ದಿನದ ಹೊರದ ಅಧಿಪತಿ ಬುಧ. ಹಾಗಾಗಿ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಈ ದಿನ ಬಹಳ ಶುಭಕರವಾದಂತಹ ದಿನ ಇಂದು. ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ವಿಷಶಸ್ತ್ರ ಹತಾದಿನ ಮಹಾಲಯ ಅಂತ ಹೇಳ್ತಾರೆ, ಅಂದರೆ ಇದನ್ನ ಘಾತ ಚತುರ್ದಶಿ ಅಂತ ಕೂಡ ಹೇಳ್ತಾರೆ. ಪಿತೃಪಕ್ಷದಲ್ಲಿ 14 ವಿಶೇಷವಾಗಿ ಅಕಾಲ ಮರಣವನ್ನು ಹೊಂದಿದಂಥವರಿಗೆ ಶ್ರಾದ್ದವನ್ನು ಮಾಡುವಂಥದ್ದು, ತರ್ಪಣವನ್ನು ಕೊಡುವಂಥದ್ದು ಈ ದಿನ ವಿಶೇಷವಾಗಿ ನಡೆಯುತ್ತೆ. ಅಂದರೆ ಇಲ್ಲಿ ನೀರಿನಿಂದಲೋ, ಯಾವುದೇ ಪಶುಗಳಿಂದ, ಸರ್ಪಗಳಿಂದ ಅಥವಾ ಬೆಂಕಿಯಿಂದ ಈ ರೀತಿಯಲ್ಲಿ ಅವಘಡಗಳಾಗಿ ಮರಣ ಹೊಂದಿದ್ದರೆ, ಅಂಥವರ ಅಪಘಾತಗಳಿಂದ ಮರಣ ಹೊಂದಿದ್ದರೆ ಅಂಥವರ ಶ್ರಾದ್ದವನ್ನು ಮಾಡುವಂತಹ ದಿನ ಇಂದು. ಹಾಗೆ ಈ ದಿನ ಮಾಸ ಶಿವರಾತ್ರಿ ಇರುವಂಥದ್ದು, ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಈ ದಿನ, ಹಾಗೆ ಅನಧ್ಯಯನ ತ್ರಯ ಇರುವಂತಹ ದಿನ ಕೂಡ ಇಂದು. ನಾಳೆಯ ದಿನದ ವಿಶೇಷತೆ ಅಂತ ಹೇಳಿದ್ರೆ ನಾಳೆ ಷಡಶೀತಿ ಪುಣ್ಯಕಾಲ ಇರುವಂಥದ್ದು, ಹಾಗೆ ಸರ್ವೇಶ ಮಹಾಲಯ ಅಮಾವಾಸ್ಯೆ ಮಹಾನವಮಿ ಅಮಾವಾಸ್ಯೆ ನಾಳೆ ಇರುವಂಥದ್ದು, ನಾಳೆ ವಿಶ್ವಕರ್ಮ ಜಯಂತಿ ಪದ್ಮಕ ಯೋಗ ಇರುವಂತಹ ದಿನ ಕೂಡ ನಾಳೆ ವೀಕ್ಷಕರೇ. ಇದು ಪಿತೃಪಕ್ಷ. ಈ 15 14 ಇನ್ನು ಒಂದು ದಿನ ಇದೆ, 15 ಮಹಾಲಯ ಅಮಾವಾಸ್ಯೆ ಬರುವಂಥದ್ದು. ಹಾಗಾಗಿ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಪಿತೃದೋಷಗಳ ನಿವಾರಣಾ ಅರ್ಥವಾಗಿ ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸ್ಥೂಲವಾಗಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ. ಪ್ರಿಯ ವೀಕ್ಷಕರೇ, ಪಿತೃಪಕ್ಷದ ಸಂಬಂಧವಾಗಿ ಹಲವು ಕಾರ್ಯಕ್ರಮಗಳನ್ನು ಸಿರಿಗನ್ನಡ ಸುದ್ದಿವಾಹಿನಿ ತಮಗಾಗಿ ಬಿತ್ತರಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈ ದಿನ ಪಿತೃಪಕ್ಷದಲ್ಲಿ
ಮಾಡಬೇಕಾಗಿರುವಂತಹ ದಾನಗಳು ಯಾವ್ಯಾವುದು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನು ಕೂಡ ಜನ್ಮದಿಂದ ಪಡೆದುಕೊಂಡಂತಹ ಬಂದಿರುವಂತಹ ಮೂರು ಋಣಗಳಾದಂತಹ ದೇವಋಣ, ಋಷಿ ಋಣ ಮತ್ತು ಪಿತೃಋಣ, ಇವುಗಳಲ್ಲಿ ಪಿತೃಋಣದಿಂದ ಮುಕ್ತನಾಗಲು ಶ್ರಾದ್ದಾಚರಣೆ ಮುಖ್ಯವಾದಂತಹ ಒಂದು ಸಾಧನವಾಗಿರುವಂಥದ್ದು. ಹಾಗೆ ಪಿತೃಋಣವನ್ನ ತೀರಿಸದೆ ದೇವಋಣ ಋಷಿ ಋಣಗಳು ತೀರೋದಿಲ್ಲ. ನಾವು ಜೀವಂತವಾಗಿರುವವರೆಗೂ ಕೂಡ ಪಿತೃಋಣ ತೀರಿಸಬೇಕು ಅಂತ ಹೇಳಿದ್ರೆ ನಾವು ಪಿತೃಗಳಿಗೆ ಕಾಲಕಾಲಕ್ಕೆ ತಕ್ಕಂತೆ ಶ್ರಾದ್ದವನ್ನ ಮಾಡಬೇಕು. ನಮ್ಮ ವಂಶದ ಶ್ರೇಯೋಭಿವೃದ್ಧಿ ಆಗಲೇ ಬೇಕಾದ್ರೆ ಈ ಶ್ರಾದ್ದವನ್ನ ಬಹಳ ವಿಶೇಷವಾಗಿ ಚಾಚು ತಪ್ಪದೆ ಅನುಸರಿಸಬೇಕು ಅನ್ನುವಂಥದ್ದು. ಈ ಶ್ರಾದ್ದ ಕರ್ಮವನ್ನ ಶ್ರುತಿ, ಸ್ಮೃತಿ ಮತ್ತು ನಮ್ಮ ಪುರಾಣಗಳು ತಿಳಿಸಿದ ವಿಧಿಯಿಂದಲೇ ಅನುಸರಿಸಬೇಕು. ಹಾಗೆ ಸಂಬಂಧದಲ್ಲಿ ಶ್ರಾದ್ದ ಕರ್ಮಗಳನ್ನ ಈ ಪಿತೃಪಕ್ಷದಲ್ಲೇ ನೆರವೇರಿಸಬೇಕು ಅನ್ನುವಂಥದ್ದನ್ನ ಹೇಳ್ತಾ ಬಂದಿದೆ. ಹಾಗೆ ಇನ್ನು ನಾಳಿನ ಅಮಾವಾಸ್ಯೆಯಂದು ಪಿತೃಪಕ್ಷ ಕೊನೆಗೊಳ್ಳುತ್ತೆ. ಮಹಾಲಯ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಪಿತೃಗಳಿಗೆ ತರ್ಪಣವನ್ನ ಕೊಡುವಂಥದ್ದು, ಪಿಂಡ ಪ್ರದಾನವನ್ನು ಮಾಡುವಂಥದ್ದು ಅಥವಾ ಗುಂಡಿ ಪೂಜೆ ಮಾಡುವಂಥದ್ದು, ಇನ್ನು ಯಾವುದೇ ಒಂದು ಪಿತೃ ಸಂಬಂಧಿತ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನಾಳೆಯವರೆಗೆ ಅವಕಾಶ ಇರುವಂಥದ್ದು. ಹಾಗೆ ಕೆಲವು ಗ್ರಂಥಗಳಲ್ಲಿ ಈ ಪಿತೃಪಕ್ಷದಲ್ಲಾಗಲಿ ಅಥವಾ ಈ ಶ್ರಾದ್ದದ ದಿನದಂದು ಯಾವ ಯಾವ ವಸ್ತುಗಳನ್ನ ನಾವು ಅಡುಗೆಗೆ ಬಳಸಬಾರದು ಅನ್ನೋಂಥದ್ದನ್ನ ಕೂಡ ಹೇಳಿದೆ. ಅದ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈ ದಿನ ಅಂದ್ರೆ ಶ್ರಾದ್ದ ಮಾಡುವಂತಹ ದಿನ ಯಾವ ಯಾವ ಪದಾರ್ಥಗಳನ್ನ ಬಳಸಬಾರದು ಅಂತ ಹೇಳಿದ್ರೆ ಇಂಗು, ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ನುಗ್ಗೆಕಾಯಿ, ಕೆಂಚನಾಳದ ಕಾಯಿ, ಕ್ಯಾರೆಟ್, ಬೂದುಗುಂಬಳ, ಸೋರೆಕಾಯಿ, ಕರಿ ಉಪ್ಪು, ಇವುಗಳನ್ನ ಶ್ರಾದ್ದದಲ್ಲಿ ಉಪಯೋಗಿಸಬಾರದು ಅನ್ನುವಂಥದ್ದನ್ನ ವೇದವ್ಯಾಸರೇ ಹೇಳಿಕೊಟ್ಟಿದ್ದಾರೆ. ಇನ್ನು ಈ ಶ್ರಾದ್ದದ ದಿನದಂದು ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರುವಂತಹ ಇನ್ನೊಂದು ಕಾರ್ಯ ಅಂತ ಹೇಳಿದ್ರೆ, ಮೃತನಾದಂತಹ ವ್ಯಕ್ತಿ ಒಂದು ವರ್ಷಗಳ ಕಾಲ ಸುಮಾರು ಪ್ರತಿದಿನ ಹಗಲು ರಾತ್ರಿ ಸೇರಿದಂತೆ 247 ಯೋಜನೆಗಳಷ್ಟು ನಡೆದು ವರ್ಷದ ಕೊನೆಯಲ್ಲಿ ಯಮಧರ್ಮರಾಜನ ಆಸ್ಥಾನವನ್ನು ಸೇರ್ತಾರಂತೆ. ಆ ಒಂದು ವರ್ಷ ಇಡೀ ಅವರು ಉಪವಾಸ ಇದ್ದು ಅಲ್ಲಿಗೆ ನಡೆದು ಹೋಗುವಂತಹ ಸಂದರ್ಭದಲ್ಲಿ ಅವರ ವಂಶಸ್ಥರು ಯಾರಾದರೂ ಕೂಡ ಒಂದು ವರ್ಷ ಕಾಲ ಪ್ರತಿನಿತ್ಯ ತಪ್ಪದೆ ದುಃಖದಿಂದ ಪಾರು ಮಾಡುವಂತಹ ಪುತ್ರರಿದ್ದಾರಾ, ಬಂಧುಗಳಿದ್ದಾರಾ ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ಯಮಪುರಿಗೆ ಕಾಲಿಡ್ತಾರಂತೆ. ಆದ್ದರಿಂದ ಮೃತ ಜೀವಿಗೆ ಪುತ್ರಾದಿಗಳು ತಪ್ಪದೆ ಶ್ರದ್ಧೆಯಿಂದ ಶ್ರಾದ್ದವನ್ನ ಜಲದಾನಗಳನ್ನು ಕೊಟ್ಟು ತಮ್ಮ ಪಿತೃಗಳನ್ನು ತೃಪ್ತಿಪಡಿಸಬೇಕು, ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗುವಂಥದ್ದು ಬಹಳ ಮುಖ್ಯ. ಇದು ಗರುಡ ಪುರಾಣದಲ್ಲಿ ಹೇಳಿರುವಂತಹ ಒಂದು ಮಾತು ಕೂಡ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗತಿಸಿದಂಥವರಿಗೆ ಶ್ರಾದ್ದವನ್ನು ಮಾಡಬೇಕು, ತರ್ಪಣವನ್ನು ಕೊಡಲೇಬೇಕು ಅನ್ನುವಂಥದ್ದು ಶಾಸ್ತ್ರ ವಿಹಿತವಾಗಿರುವಂಥದ್ದು. ಕೆಲವು ಮನೆಗಳಲ್ಲಿ ಒಂದು ಸಂಪ್ರದಾಯ ಇದೆ ನೋಡಿ, ಪ್ರತಿದಿನ ಬೆಳಿಗ್ಗೆ ಮಡಿಯಿಂದ ಅನ್ನವನ್ನು ಮಾಡ್ತಾರೆ. ಬಿಸಿ ಅನ್ನಕ್ಕೆ ತುಪ್ಪವನ್ನು ಹಾಕಿ ಕಪ್ಪು ಎಳ್ಳನ್ನು ಮಿಶ್ರ ಮಾಡಿ ಮೂರು ಉಂಡೆಗಳನ್ನಾಗಿ ಮಾಡಿ ಮನೆ ದೇವರಿಗೆ ನಮಸ್ಕರಿಸಿ ನಂತರ ಸೂರ್ಯದೇವನಿಗೂ ಕೂಡ ನಮಸ್ಕಾರ ಮಾಡಿ ಪುಟ್ಟದಾದಂತಹ ಬಾಳೆಎಲೆ ಮೇಲೆ ಆ ಮೂರು ಉಂಡೆಗಳನ್ನು ಇಟ್ಟು ಕಾಗೆಗೆ ಇಡ್ತಾರೆ. ಹೀಗೆ ಈ ಪಿತೃಪಕ್ಷದ ಎಲ್ಲ 15 ದಿವಸಗಳ ಕಾಲ ಪ್ರತಿದಿನ ಮಾಡೋದ್ರಿಂದ ಜನ್ಮದ ಪಿತೃದೋಷ ಕಡಿಮೆ ಆಗತ್ತೆ ಅನ್ನುವಂಥ ನಂಬಿಕೆ ಕೂಡ ಕೆಲವರಲ್ಲಿ ಇರುವಂಥದ್ದು. ಜೊತೆಗೆ ಈ 15 ದಿನಗಳ ಅವಧಿಯಲ್ಲಿ ಪಿತೃದೋಷ ಇರುವಂತವರು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡೋದ್ರಿಂದ ಈ ಪಿತೃದೋಷವನ್ನ ಪರಿಹರಿಸಿಕೊಳ್ಬಹುದು. ಪಿತೃಪಕ್ಷ ಈಗಾಗಲೇ ಹೇಳಿದಾಗೆ ಸೆಪ್ಟೆಂಬರ್ 2 ಆರಂಭ ಆಗಿದೆ. ಮಹಾಲಯ ಅಮಾವಾಸ್ಯೆಯವರೆಗಿನ 15 ದಿನಗಳ ಕಾಲ ಇರುವಂತದ್ದು. ಅಂದ್ರೆ ಇಲ್ಲಿ ಪಿತೃಪಕ್ಷದ ಅವಧಿ ಈ ಮಹಾಲಯ ಅಮಾವಾಸ್ಯೆಯಂದು ನಾಳೆ ಮುಕ್ತಾಯ ಆಗುವಂಥದ್ದು. ಇನ್ನು ಪಿತೃದೋಷದಿಂದ ಮಾನವ ಎದುರಿಸುವಂತಹ ಪ್ರಭಾವಗಳು ಯಾವ್ಯಾವುದು ಅನ್ನೋಂಥದ್ದನ್ನ ನೋಡೋದಾದ್ರೆ, ಇಲ್ಲಿ ಪಿತೃದೋಷ ಇರುವಂತಹ ವ್ಯಕ್ತಿ ತನ್ನ ಗೋತ್ರವನ್ನ ಮುಂದುವರಿಸುವಂತಹ ಪುತ್ರ ಸಂತಾನವನ್ನ ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ, ಆ ವ್ಯಕ್ತಿಗೆ ಸಂತಾನವೇ ಇರಲ್ಲ. ಇನ್ನು ಗರ್ಭಸ್ರಾವ ಆಗುವಂಥದ್ದು, ಸಹೋದರ ಸಹೋದರಿಯರ ನಡುವೆ ಭೇದಗಳು ಬರುವಂಥದ್ದು, ಹಾಗೆ ಯಾವುದೇ ಒಂದು ಕಾರಣ ಇಲ್ಲದೆ ವಿದ್ಯೆಯನ್ನಾಗಲಿ ಅಥವಾ ಉದ್ಯೋಗವನ್ನಾಗಲಿ ಅರ್ಧಕ್ಕೆ ನಿಲ್ಲಿಸುವಂಥದ್ದು, ಇಲ್ಲಿ ವಿವಾಹಕ್ಕೆ ಒಬ್ಬ ಕನ್ಯಾಗಲಿ ವಧು ಆಗಲಿ ಅಥವಾ ವರ ಆಗಲಿ ಒಪ್ಪಿಗೆ ಕೊಟ್ಟರೂ ಕೂಡ ವಿವಾಹ ಆಗದೇ ಇರುವಂಥದ್ದು, ವಿವಾಹ ಏನೋ ಆಗಿ ಕೆಲವು ಕಾರಣಾಂತರಗಳಿಂದ ಕೈತಪ್ಪಿ ಹೋಗುವಂಥದ್ದು, ಇನ್ನು ಮದುವೆನೇ ನಿಂತು ಹೋಗುತ್ತೆ. ಈ ರೀತಿಯಲ್ಲಿ ಕೆಲವು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯದೇ ಹೋಗಬಹುದು. ಜೊತೆಗೆ ಯಾವುದೋ ಒಂದು ಕೆಟ್ಟ ಚಾಳಿಗೆ ಬಲಿಯಾಗುವಂಥದ್ದು, ಮದ್ಯಕ್ಕೆ ದಾಸರಾಗುವಂಥದ್ದು, ಇನ್ನು ಅಕಾಲ ಮರಣಕ್ಕೆ ತುತ್ತಾಗುವಂಥದ್ದು, ಇಂತಹ ದೋಷಗಳು ಪಿತೃದೋಷಗಳಿಂದ ಬರುವಂಥದ್ದು. ಹಾಗಾಗಿ ಇಲ್ಲಿ ಪಿತೃದೋಷ ಇರುವಂತಹ ವ್ಯಕ್ತಿಯ ಮನೆಯಲ್ಲಿ ಸದಾ ಕಾಲ ಹಾಲು ಉಕ್ತಾ ಇರುತ್ತೆ, ಇದನ್ನು ಗಮನಿಸಬೇಕು ನೀವು. ಹಾಗೆ ಹೊಸದಾಗಿ ಕಟ್ಟಿರುವಂತಹ ಮನೆಯ ಗೋಡೆಗಳು ಸೀಳು ಬರುವಂಥದ್ದು, ಇನ್ನು ನೀರಿನ ಒಂದು ಟ್ಯಾಂಕ್ನಲ್ಲಿ ಆಗಾಗ್ಗೆ ಲೀಕೇಜ್ ಆಗ್ತಾ ಇರುವಂಥದ್ದು, ಕೊಳಾಯಿಯಲ್ಲಿ ಯಾವಾಗಲೂ ನೀರು ಬರ್ತಾನೆ ಇರುವಂಥದ್ದು, ಎಷ್ಟು ನಿಲ್ಲಿಸಿದ್ರೂ ನಿಲ್ಲದೇ ಇರುವಂಥದ್ದು,
ಇದೆಲ್ಲ ಕೂಡ ಪಿತೃದೋಷದಿಂದ ಬಂದರೆ ಇನ್ನು ವ್ಯಾಪಾರಗಳಲ್ಲಿ ಸಾಲ ಅನ್ನುವಂಥದ್ದಾಗುತ್ತೆ, ನಷ್ಟಗಳು ಉಂಟಾಗುತ್ತೆ, ವ್ಯಾಪಾರಗಳು ಸರಿ ಆಗೋದಿಲ್ಲ, ಹಣಕಾಸಿನ ಮುಗ್ಗಟ್ಟು ತಲೆದೋರುವಂಥದ್ದು, ಹಣಕಾಸಿನ ಸಮಸ್ಯೆ, ಸಾಲ ಸೋಲ ಮಾಡುವಂಥದ್ದು, ಇವೆಲ್ಲ ಕೂಡ ಪಿತೃದೋಷದಿಂದಲೇ ಬರುವಂಥದ್ದು. ಇನ್ನು ಕೆಲವು ವ್ಯಕ್ತಿಗಳು ನೋಡಿ ಉದ್ಯೋಗವನ್ನು ಸದಾಕಾಲ ಬದಲಾಯಿಸ್ತಾನೆ ಇರ್ತಾರೆ. ಒಂದು ಸ್ವಂತ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ, ಸ್ವಲ್ಪ ಇದ್ದು ಬಂಡವಾಳವನ್ನು ಹಾಕಿ ಆ ಬಂಡವಾಳವನ್ನು ವಾಪಸ್ಸು ತೆಗೆದುಕೊಳ್ಳದೆ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದು ಕೂಡ ಆಗುತ್ತೆ. ಇದೆಲ್ಲ ಒಂದು ಪಿತೃದೋಷದಿಂದ ಬಂದರೆ ಮನೆಯಲ್ಲಿರುವಂಥ ಹಿರಿಯರನ್ನು ಗೌರವಿಸಲ್ಲ, ಅವರನ್ನು ಬೀದಿಪಾಲು ಮಾಡುವಂಥದ್ದು, ಹಾಗೆ ಅವರ ಒಂದು ಆಸ್ತಿಯನ್ನು ಕಬಳಿಸುವಂಥದ್ದು, ಒಟ್ಟಾರೆ ಮನಸ್ಸಿಗೆ ಯಾವುದೂ ನೆಮ್ಮದಿ ಇಲ್ಲದಂಥ ಒಂದು ಜೀವನವನ್ನು ಈ ಸಂದರ್ಭದಲ್ಲಿ ನಡೆಸಬೇಕಾಗತ್ತೆ. ಇದು ಪಿತೃದೋಷಕ್ಕೆ ಕಾರಣವಾಗುವಂಥದ್ದು. ಈ ಎಲ್ಲ ಲಕ್ಷಣಗಳಿದ್ದರೆ ಆ ಮನೆಯಲ್ಲಿ ಪಿತೃದೋಷಗಳಿದೆ ಅನ್ನುವಂಥದ್ದನ್ನು ನಾವು ನೋಡಿಕೊಳ್ಬಹುದು. ಇನ್ನು ಇಂತಹ ದೋಷಗಳ ನಿವಾರಣೆಗೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನೋಡೋದಾದರೆ, ಸಂಪ್ರದಾಯದ ಪ್ರಕಾರ ಗತಿಸಿರುವಂಥ ಪಿತೃಗಳಿಗೆ ಶ್ರಾದ್ದ ಕರ್ಮಗಳನ್ನು ನೆರವೇರಿಸಬೇಕು. ಅದರಲ್ಲೂ ಪಿತೃಪಕ್ಷದಲ್ಲಿ ಯಾವುದಾದ್ರೂ ಒಂದು ದಿನ ತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದ ಕೊಡುವಂಥದ್ದನ್ನು ಅಥವಾ ಶ್ರಾದ್ದ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕಾರ್ಯಗಳಿಗೆ ಮನಸ್ಸಿನಲ್ಲಿಯೇ ಪ್ರಾಯಶ್ಚಿತ್ತವನ್ನು ತಿಳಿಸಬೇಕು. ಜೊತೆಗೆ ಹೊರಗೆ ಕೆಲಸದ ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಹಿರಿಯರು, ಅದರಲ್ಲೂ ತಂದೆ ತಾಯಿಯಂದ್ರಿದ್ದರೆ ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಮುಂದಕ್ಕೆ ಹೋಗುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ದುರ್ಬಲರಿಗೆ, ಅನಾಥರಿಗೆ ಅನ್ನದಾನ ಮಾಡುವಂಥದ್ದು, ಅವ್ರಿಗೆ ಬೇಕಾದಂತಹ ಏನೋ ವಸ್ತ್ರಗಳನ್ನು ಕೊಡುವಂಥದ್ದು, ಒಟ್ಟು ದಾನ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗುತ್ತೆ. ಇನ್ನು ಸಹೋದರ ಸಹೋದರಿಯರ ಜೊತೆ ಅನ್ಯೋನ್ಯವಾಗಿರಬೇಕು. ಅವರನ್ನು ವರ್ಷಕ್ಕೊಮ್ಮೆ ತವರಿಗೆ ಕರೆಸಿ ಇಲ್ಲಿ ಮಡಿಲು ತುಂಬುವಂತಹ ಒಂದು ಶಾಸ್ತ್ರವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಪೂರ್ವಿಕರ ಆಶೀರ್ವಾದಕ್ಕಾಗಿ ಒಬ್ಬ ಬಡ ಕುಟುಂಬದ ಹುಡುಗಿಯ ಮದುವೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಹಾಗೆ ಅರಳಿ ಮರಕ್ಕೆ ನೀರು ಹಾಕುವಂಥದ್ದು, ಅಮಾವಾಸ್ಯೆಯ ಹುಣ್ಣಿಮೆ ರಾತ್ರಿಗಳಲ್ಲಿ ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥದ್ದು, ಇಂತಹ ಒಂದು ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿದರೆ ಪಿತೃದೋಷಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಇಲ್ಲಿ ಜಾತಕದವರಿಗೆ ಅವಯೋಗಗಳನ್ನು, ಅರಿಷ್ಟಗಳನ್ನು ಉಂಟು ಮಾಡುವುದೇ ಪಿತೃದೋಷ ಆಗಿರುವಂಥದ್ದು. ಇದು ಪಿತೃಶಾಪ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಶಾಪ, ಈ ದೋಷ ಉಂಟಾಗುವುದಕ್ಕೆ ಕಾರಣ ಗತಿಸಿದವರಿಗೆ ಮಾಡುವಂತಹ ಈ ಕರ್ಮಗಳೇನಿದೆ ಇದರಲ್ಲಿ ಮಾಡುವಂತಹ ಲೋಪಗಳು, ತಪ್ಪುಗಳು, ಇದರಿಂದ ಇನ್ನೂ ದೋಷಗಳು ಜಾಸ್ತಿ ಆಗುತ್ತೆ. ಆದ್ದರಿಂದಲೇ ಪಿತೃಶಾಪ ಇರುವಂಥವರು ಗೋಕರ್ಣ ಬಲಿಯನ್ನು, ನಾರಾಯಣ ಬಲಿ, ಬ್ರಾಹ್ಮಣ ಭೋಜನದಂತಹ ಪರಿಹಾರ ಮಾಡುವ ಮೂಲಕ ಈ ದೋಷಗಳಿಂದ, ಅಂದರೆ ಈ ಶಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಆದ್ದರಿಂದ ವೀಕ್ಷಕರೇ, ಈ ಅಮಾವಾಸ್ಯೆಯ ದಿನದಂದು ತರ್ಪಣವನ್ನು ಕೊಡೋದರಿಂದ ಪಿತೃಗಳ ಶಾಪವನ್ನು ನಾವು ತಪ್ಪಿಸ್ಕೊಳ್ಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಿನಲ್ಲಿರುವಂಥ ಯಾರಾದರೂ ಪುರೋಹಿತರನ್ನು ನೀವು ಭೇಟಿ ಮಾಡಿದ್ರೆ ಅವರು ನಿಮಗೆ ಎಲ್ಲ ವಿವರಗಳನ್ನು ತಿಳಿಸ್ಕೊಡ್ತಾರೆ. ಹೇಗೆ ಇಲ್ಲಿ ಶ್ರಾದ್ದವನ್ನು ಮಾಡುವಂಥದ್ದು, ತರ್ಪಣವನ್ನು ಬಿಡುವಂಥದ್ದು, ಈ ಒಂದು ಅನುಸರಣೆ ಮಾಡಿ ಪಿತೃಶಾಪದಿಂದ ಮುಕ್ತಿಯನ್ನು ಪಡೆಯಬಹುದು. ಪ್ರಿಯ ವೀಕ್ಷಕರೇ, ಈ ಪಿತೃಪಕ್ಷದಲ್ಲಿ ಪೂರ್ವಜನರನ್ನು ಸಂತೋಷಗೊಳಿಸಲಿಕ್ಕೆ ಪೂಜೆಯನ್ನು ಮಾಡುವಂಥದ್ದು ಮಾತ್ರ ಅಲ್ಲ, ಪಿತೃಗಳ ಹೆಸರಿನಲ್ಲಿ ಕೆಲವೊಂದು ವಸ್ತುಗಳನ್ನು ಕೂಡ ದಾನ ಮಾಡಬೇಕಾಗತ್ತೆ. ಇದರಿಂದ ಅವರನ್ನು ಸಂತುಷ್ಟಿಗೊಳಿಸಬಹುದು ಮತ್ತು ಸ್ವರ್ಗದ ಹಾದಿಯನ್ನು ಪಡೆಯಲಿಕ್ಕೆ ಇದು ತುಂಬ ಅನುಕೂಲಕರವಾಗಿರುವಂಥ ಒಂದು ಮಾರ್ಗ. ಪಿತೃಪಕ್ಷ ಅಂತ ಹೇಳಿದ್ರೆ ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸುವಂತಹ ಹಬ್ಬ. ಅಷ್ಟು ಮಾತ್ರ ಅಲ್ಲ, ಸದ್ಗುಣಗಳನ್ನು ಪಡೆಯಲಿಕ್ಕೆ ಮತ್ತು ಮೋಕ್ಷದ ಬಾಗಿಲನ್ನು ತೆರೆಯಲಿಕ್ಕೆ ಕೂಡ ಇದು ಅತ್ಯಂತ ಉತ್ತಮವಾದಂತಹ ಸಮಯ. ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳು ಮಾಡಿದಷ್ಟು ಶುಭ ಫಲಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಪಿತೃಪಕ್ಷದಲ್ಲಿ ಶುಭ ಕಾರ್ಯವನ್ನು ಮಾಡುವುದರೊಂದಿಗೆ ದಾನ ಮಾಡುವುದಕ್ಕೂ ಕೂಡ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಹಾಗೆ ಈ ಪಕ್ಷದಲ್ಲಿ ದಾನ ಧರ್ಮ ಮಾಡೋದ್ರಿಂದ ಸ್ವರ್ಗಕ್ಕೆ ಹಾದಿ ಸಿಕ್ಕತ್ತೆ. ಪಿತೃಪಕ್ಷದಲ್ಲಿ ಮಾಡಲೇಬೇಕಾದಂತಹ ದಾನಗಳು ಯಾವ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾದಂತಹ 7 ದಾನಗಳನ್ನು ಮಾತ್ರ ಉಲ್ಲೇಖ ಮಾಡಲಾಗಿದೆ. ಮೊದಲನೇದಾಗಿ ಕರಿ ಎಳ್ಳು, ಕಪ್ಪು ಎಳ್ಳು. ಈ ಪಕ್ಷದ ಪ್ರಮುಖ ಅಂಗಗಳಲ್ಲಿ ಕಪ್ಪು ಎಳ್ಳು ಕೂಡ ಒಂದು. ಪಿತೃಪಕ್ಷದಲ್ಲಿ ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಪಿತೃಪಕ್ಷದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಅದು ನೇರವಾಗಿ ನಮ್ಮ ಪೂರ್ವಜನರನ್ನು ಸೇರುತ್ತೆ. ಇದರಿಂದಾಗಿ ನಮ್ಮ ಗತಿಸಿದಂಥ ಎಲ್ಲರೂ ಕೂಡ ಸಂತೋಷಗೊಂಡು ಇಡೀ ಕುಟುಂಬವನ್ನು ಪ್ರಗತಿ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವಾದ ಮಾಡ್ತಾರೆ. ಇದರಿಂದ ಮನೆಯಲ್ಲಿ ಸದಾಕಾಲ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತೆ. 2. ಬೆಳ್ಳಿಯ ದಾನ. ಧರ್ಮ
ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಚಂದ್ರನ ಮೇಲಿನ ಭಾಗದಲ್ಲಿ ಪಿತೃಗಳು ಸ್ಥಾನವನ್ನು ಪಡೆದುಕೊಂಡಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ನಮ್ಮ ಹಿರಿಯರು ಯಾರಿದ್ದಾರೆ, ಆ ಮರಣ ಹೊಂದಿರುವಂಥವರು ಚಂದ್ರನ ಹೊಳಪುಳ್ಳಂತಹ ಬೆಳ್ಳಿ ಪಾತ್ರೆಗಳನ್ನು ಇಷ್ಟಪಡ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಆದ್ದರಿಂದ ಪಿತೃಪಕ್ಷದಲ್ಲಿ ಬೆಳ್ಳಿಯಿಂದ ತಯಾರಿಸಿದ ವಸ್ತುಗಳನ್ನು ದಾನ ಮಾಡಬೇಕು. ಈ ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ಪಿತೃಪಕ್ಷದಲ್ಲಿ ಶುಭ ಫಲಿತಾಂಶವನ್ನು ಪಡ್ಕೊಳ್ಬಹುದು. ವಸ್ತ್ರದಾನ, ಪಿತೃಗಳು ಕೂಡ ಸಾಮಾನ್ಯ ಮನುಷ್ಯರಂತೆ ಶೀತವನ್ನು, ಸೆಖೆಯನ್ನು, ಚಳಿಯನ್ನು ಅನುಭವಿಸುವಂಥವರು. ಹಾಗಾಗಿ ಅವರಿಗೂ ಕೂಡ ನಮ್ಮಂತೆ ವಸ್ತ್ರಗಳ ಅವಶ್ಯಕತೆ ಇರೋದ್ರಿಂದ ಈ ಪಿತೃಪಕ್ಷದಲ್ಲಿ ವಸ್ತ್ರಗಳನ್ನು ದಾನ ಮಾಡಬೇಕು. ನಮ್ಮ ಗತಿಸಿದಂಥವರ ಹೆಸರಿನಲ್ಲಿ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಎಲ್ಲ ಭೌತಿಕ ಸಂತೋಷವನ್ನು ಕೂಡ ಪಡಿಬಹುದು. ಜೊತೆಗೆ ನಮ್ಮ ಹಿರಿಯರ ಆಶೀರ್ವಾದಕ್ಕೂ ಕೂಡ ನಾವು ಪಾತ್ರರಾಗಬಹುದು. ಇನ್ನು ಬೆಲ್ಲ ಮತ್ತು ಉಪ್ಪು, ಈ ಶ್ರಾದ್ದ ಮಾಸದಲ್ಲಿ ಅಂದರೆ ಈ ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರಿಗೆ ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡುವಂಥದ್ದು ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿ ಆಗಾಗ ವಿವಾದಗಳು ಆಗ್ತಾ ಇದ್ರೆ, ಜಗಳಗಳು ಕಲಹಗಳು ಉಂಟಾಗ್ತಾ ಇದ್ರೆ, ಮತ್ತೆ ಆರ್ಥಿಕ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಮನೆಯಲ್ಲಿರುವಂತಹ ಜನರು ಶುಭವನ್ನು ಪಡೀಲಿಕ್ಕೆ ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡಬೇಕು. ಇದರಿಂದ ಮನೆಯಲ್ಲಿ ಶುಭ ಪ್ರಾಪ್ತಿಯಾಗುತ್ತೆ. ಇನ್ನು ವಿಶೇಷವಾಗಿ ಪಾದರಕ್ಷೆಗಳನ್ನು ದಾನ ಮಾಡುವಂಥದ್ದು. ಪಿತೃಪಕ್ಷದಲ್ಲಿ ಯಾರು ಗತಿಸಿದ್ದಾರೆ ಅವರ ಶಾಂತಿಯರ್ಥವಾಗಿ ಚಪ್ಪಲಿಯನ್ನು ಅಂದರೆ ಪಾದರಕ್ಷೆಗಳನ್ನು ದಾನ ಮಾಡುವಂಥದ್ದು ಇದೆ. ಚಪ್ಪಲಿಗಳನ್ನು ಅಥವಾ ಪಾದರಕ್ಷೆಗಳನ್ನು ದಾನ ಮಾಡೋದ್ರಿಂದ ಪಿತೃಗಳ ಆತ್ಮಗಳು ತೃಪ್ತಿಯನ್ನು ಪಡೆಯುತ್ತೆ, ಮತ್ತು ಭೂಮಿಯಲ್ಲಿನ ತನ್ನ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾರಂತೆ. ಇದರಿಂದ ಪಿತೃಪಕ್ಷದಲ್ಲಿ ಪಾದರಕ್ಷೆಗಳನ್ನು ದಾನ ಮಾಡೋದ್ರಿಂದ ಕುಟುಂಬದಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕ್ಷತ್ರಿಯ ದಾನ, ಪಿತೃಗಳನ್ನು ಅಥವಾ ನಮ್ಮ ಪೂರ್ವಜರನ್ನು ಸಮಾಧಾನ ಪಡಿಸಲಿಕ್ಕೆ ಅವರಿಗೆ ಇಷ್ಟವಾದಂತಹ ಛತ್ರಿಯನ್ನು ದಾನ ಮಾಡಬೇಕು. ಛತ್ರಿ ಅಂತ ಹೇಳಿದ್ರೆ ಇಲ್ಲಿ ಕೊಡೆ. ಇದನ್ನು ಉತ್ತಮ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ. ಇದು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುವಂತೆ ಮಾಡುತ್ತೆ. ನೀವು ಹಾಗೂ ನಿಮ್ಮ ಕುಟುಂಬದ ಸದಸ್ಯರು ಮಾತ್ರ ಅಲ್ಲ, ನಿಮ್ಮ ಗತಿಸಿರುವಂತಹ ಎಲ್ಲರೂ ಕೂಡ ಸಂತೋಷಗೊಳ್ತಾರೆ ಈ ಒಂದು ಕಾರ್ಯದಿಂದ. ಆದ್ದರಿಂದ ಈ ಪಿತೃಪಕ್ಷದಲ್ಲಿ ಪೂರ್ವಜರ ಹೆಸರಿನಲ್ಲಿ ಛತ್ರಿಯನ್ನು ದಾನ ಮಾಡಬೇಕು ಅಂತ ಹೇಳುವಂಥದ್ದು. ಭೂಮಿ ದಾನ, ಭೂದಾನ ಅಂತ ಹೇಳ್ತಾರೆ. ಧರ್ಮಗ್ರಂಥಗಳ ಪ್ರಕಾರ ಪಿತೃಪಕ್ಷದಲ್ಲಿ ಭೂದಾನವನ್ನು ಮಾಡೋದ್ರಿಂದ ಅತಿ ದೊಡ್ಡ ಕೊಡುಗೆ ಅಂತ ಹೇಳಿ ಪರಿಗಣಿಸಲಾಗಿದೆ. ಉದ್ದೇಶ ಇದರ ಅಂದರೆ ಭೂದಾನದ ಉದ್ದೇಶ ಏನು ಅಂತ ಹೇಳಿದ್ರೆ, ತಾವು ಮಾಡಿರುವಂತಹ ತಪ್ಪಿನಿಂದ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಆ ವ್ಯಕ್ತಿ ಪಿತೃಪಕ್ಷದಲ್ಲಿ ಒಂದಿಷ್ಟು ಭೂಮಿಯನ್ನು ದಾನ ಮಾಡಬೇಕು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಭೂಮಿ ದಾನವು ನಿಮಗೆ ಅಕ್ಷಯ ಪುಣ್ಯವನ್ನು ನೀಡುತ್ತೆ. ಪಿತೃಪಕ್ಷದಲ್ಲಿ ಭೂದಾನ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ, ಮನೆಯ ಗೌರವ ಹೆಚ್ಚಾಗುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಸಾಲ ಸೋಲಗಳು ಆಗದೆ ಇದ್ದುದರಲ್ಲಿಯೇ ತೃಪ್ತಿ ಪಡುವಷ್ಟು ಮನಸ್ಸು ವ್ಯವಧಾನವಾಗಿರುತ್ತೆ. ಹಾಗಾಗಿ ಈ ಪಿತೃಪಕ್ಷ ವಿಶೇಷವಾಗಿ ದಾನಗಳ ಪಕ್ಷ. ನಿಮಗೆ ಏನು ತಿಳಿಯುತ್ತೋ ಅದನ್ನು ದಕ್ಷಿಣೆ ಸಮೇತ ಯೋಗ್ಯರಿಗೆ ದಾನವನ್ನು ಮಾಡಿ. ಪಿತೃಪಕ್ಷದ ಫಲ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನುವಂಥದ್ದನ್ನು ನೋಡೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿನ ರಾಮಾಯಣದಲ್ಲಿ ಒಂದು ಮಹತ್ವದ ತಿರುವನ್ನು ಪಡೆದುಕೊಂಡಂತಹ ಒಂದು ಏಕೈಕ ಘಟನೆಯನ್ನು ನೋಡೋದಾದರೆ, ಸಮಾಜದ ದೋಷಾರೋಪಣೆಯನ್ನು ಕೇಳಿದಂತಹ ಶ್ರೀರಾಮಚಂದ್ರ ತನ್ನ ಧರ್ಮಪತ್ನಿ ಸೀತಾಮಾತೆಯನ್ನು ಕಾಡಿಗೆ ಕಳುಹಿಸಿದಂಥ ಒಂದು ಪ್ರಸಂಗ. ತುಂಬು ಗರ್ಭಿಣಿ ಸೀತೆ ಲಕ್ಷ್ಮಣನೊಡನೆ ಕಾಡಿಗೆ ಕಳುಹಿಸಿದಂತಹ ಹೃದಯ ವಿದ್ರಾವಕ ಸನ್ನಿವೇಶ ಅದು. ಪತಿಯ ತೀರ್ಮಾನಕ್ಕೆ ಯಾವುದೇ ಮರುಮಾತನ್ನಾಡದೆ ಕಾಡಿಗೆ ಹೊರಡ್ತಾಳೆ ಸೀತಾಮಾತೆ. ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಸಮಾಜದ ದೋಷಾರೋಪಣೆಗೆ ಹೆದರಿದಂತಹ ಶ್ರೀರಾಮಚಂದ್ರನ ವ್ಯಕ್ತಿತ್ವ. ಅಂದರೆ ವೃಥ ಯಾವುದೋ ಒಂದು ಆರೋಪವನ್ನು ಕೇಳಿ ಅದನ್ನು ಸೈರಿಸಲಾಗದಂತಹ ಸ್ಥಿತಿ ಶ್ರೀರಾಮಚಂದ್ರನಿಗೆ ಬಂತು. ಅದರಿಂದ ಸೀತೆಯನ್ನು ಕಾಡಿಗೆ ಕಳುಹಿಸಿದ್ದು, ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಯದಲ್ಲಿದ್ದಂಥದ್ದು ಲವಕುಶರ ಜನಲ, ಹೀಗೆ ರಾಮಾಯಣ ಮುಂದುವರಿಯುತ್ತೆ. ಆದರೆ ಇಲ್ಲಿ ನಿಮಗೂ ಕೂಡ ಅಂತಹ ಒಂದು ಆರೋಪವನ್ನು ಕೇಳಿಸಿಕೊಳ್ಳುವಂತಹ ಒಂದು ಪ್ರಸಂಗ ಈ ದಿನ ಬರಬಹುದು. ವೃಥ ಆರೋಪ ಇದು, ಆದರೆ ಗಟ್ಟಿ ಮನಸ್ಸು ಮಾಡಬೇಕು. ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಹಾಗೆ ಬರುವಂಥದ್ದು ಹಾಗೆ ಹೊರಟು ಹೋಗುವಂಥದ್ದು, ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ತರುವಂಥದ್ದು. ಏಕೆಂದರೆ ಒಬ್ಬ ವ್ಯಕ್ತಿಯಿಂದ ಅಂಥ ಒಂದು ಆರೋಪವನ್ನು ನೀವು ನಿರೀಕ್ಷೆ ಮಾಡಿಲ್ಲ.
ನಿಮಗೆ ತೀರಾ ಬೇಕಾದಂಥವರೋ ಸ್ನೇಹಿತರೋ ಬಂಧುಗಳೋ ಹಿತೈಷಿಗಳೋ ನಿಮ್ಮ ಕುಟುಂಬಸ್ಥರೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ದಿನ ಅಂಥ ಒಂದು ಆರೋಪದ ಬಗ್ಗೆ ಸ್ವಲ್ಪ ಅದನ್ನು ಎದುರಿಸುವಂಥ ಒಂದು ಗಟ್ಟಿತನವನ್ನು ಉಳಿಸ್ಕೊಳ್ಳಿ, ಅದ್ರ ಬಗ್ಗೆ ಚಿಂತೆಯನ್ನು ಮಾಡಬೇಡಿ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ವ್ಯವಹಾರದಲ್ಲಿ ಲಾಭಾಂಶ ಅನ್ನುವಂಥದ್ದು ಇದೆ, ಉತ್ತಮ ಧನಲಾಭ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಮಿತ್ರರಿಂದ ನೋಡಿ ಎಲ್ಲೋ ಒಂದು ಸ್ವಲ್ಪ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ವ್ಯಥೆ ಉಂಟಾಗುವಂತಹ ದಿನ. ಮನಸ್ಸು ಎಷ್ಟೇ ಒಂದು ಖುಷಿಯಾಗಿರಬೇಕು ಅಂದರೂ ಕೂಡ ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡುತ್ತೆ, ಯಾವುದೋ ಒಂದು ನಿರಾಸೆ ನಿಮ್ಮನ್ನು ಬಾಧಿಸುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ದೇಹಾಲಸ್ಯ ಇದೆ, ಅಧಿಕವಾದಂತಹ ಪ್ರಯಾಣದಿಂದ ಸ್ವಲ್ಪ ದೇಹಕ್ಕೆ ಆಲಸ್ಯ ಅನ್ನುವಂಥದ್ದು ಇದೆ, ವಿಶ್ರಾಂತಿ ಅಗತ್ಯತೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂಥದ್ದು. ಇನ್ನು ಆಕಸ್ಮಿಕವಾದಂತಹ ಲಾಭ, ಆ ಲಾಭದಲ್ಲಿ ಸ್ವಲ್ಪ ವರಮಾನವನ್ನು ಅಥವಾ ಸ್ವಲ್ಪ ಹಣವನ್ನು ಭಗವಂತನ ಸೇವೆಗೆ ಮೀಸಲಿಡಬೇಕು ಅನ್ನುವಂಥ ಒಂದು ಸಂಕಲ್ಪ ನಿಮ್ಮ ಮನಸ್ಸಿಗೆ ಆಗುವಂಥದ್ದು. ಒಂದು ವೇಳೆ ಆಗಲಿಲ್ಲ ಅಂದರೂ ಸೇವೆಗೆ ಸ್ವಲ್ಪ ಹಣವನ್ನಾದರೂ ಮೀಸಲಿಡಬೇಕು ಅನ್ನುವಂಥದ್ದು. ಆದರೆ ಕೆಲವರಿಗೆ ನೋಡಿ ಸ್ವಲ್ಪ ಅವಕಾಶಗಳು ಕೈ ತಪ್ಪುವಂತಹ ಆತಂಕ ಇದೆ, ಬರುವಂಥ ಒಂದು ಆಪರ್ಚುನಿಟಿಯನ್ನು ಇದನ್ನು ಮಿಸ್ ಮಾಡ್ಕೊಳ್ತೀರಿ, ಅದರಿಂದ ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ಉಂಟು ಮಾಡುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಗುಪ್ತ ದೋಷಗಳಿಂದ ಸ್ವಲ್ಪ ಅನಾರೋಗ್ಯ ಉಂಟಾಗುವಂಥದ್ದು ಇದೆ, ಜಾಗೃತರಾಗಿರಿ. ಅದರಲ್ಲೂ ಪಂಚಮ ಸ್ಥಾನದಲ್ಲಿ ನಿಮಗೆ ಚಂದ್ರ ಇರುವಂಥದ್ದು, ಐದರಲ್ಲಿದ್ದಾಗ ಸ್ವಲ್ಪ ನಿರಾಸೆ ಹಣ ನಷ್ಟ ಅನ್ನುವಂಥದ್ದು ಇದ್ದೇ ಇದೆ. ಆದ್ದರಿಂದ ಈ ದಿನ ಎಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ಪರಿಗಣಿಸುವಂಥ ಒಂದು ಮನಸ್ಸು ನಿಮ್ಮದಾಗಬೇಕು. ಏನೇ ಬರಲಿ ಅದನ್ನು ಪಾಸಿಟಿವಾಗಿ ಯೋಚನೆ ಮಾಡಿ, ಪಾಸಿಟಿವಾಗಿ ನೋಡಿ, ಪಾಸಿಟಿವಾಗಿ ಅನುಭವಿಸಿ. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ, ವಿಶೇಷ ಫಲ ನಿಮ್ಮದಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಅದೃಷ್ಟದ ದಿನ. ಯಾಕೆ ಅಂತ ಹೇಳಿದ್ರೆ ನೀವು ಲಕ್ಷ್ಮೀ ಸಂಪನ್ನರು, ವಿದ್ಯಾ ಸಂಪನ್ನರು ಕೂಡ. ಲಕ್ಷ್ಮೀ ಮತ್ತು ಸರಸ್ವತಿಯವರು ಸಾಮಾನ್ಯವಾಗಿ ಒಟ್ಟಿಗೆ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿರುವಂಥದ್ದು, ಆದರೆ ಇಬ್ಬರೂ ಕೂಡ ಒಂದೇ ಸ್ಥಳದಲ್ಲಿ ಈ ದಿನ ಇರುವಂಥದ್ದು. ಭೌತಶಾಸ್ತ್ರದ ಒಂದು ಸಿದ್ಧಾಂತ ಇದೆ, ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಜಾಗವನ್ನು ಆಕ್ರಮಿಸಿಕೊಳ್ಳಲಾರವು ಅನ್ನುವಂಥದ್ದು. ಆದರೆ ಲಕ್ಷ್ಮೀ ಸರಸ್ವತಿಯವರು ಏಕಕಾಲದಲ್ಲಿ ಒಂದೇ ಜಾಗದಲ್ಲಿ ಈ ಅಪರೂಪದ ಯೋಗ ನಿಮಗೂ ಒದಗಿ ಬರುವಂಥದ್ದು. ಬೇರೆ ಯಾರಿಗೂ ಯಾವ ಸಂದರ್ಭದಲ್ಲೂ ಇಲ್ಲ, ಆದರೆ ನಿಮಗೆ ಈ ದಿನ ಒದಗಿ ಬರುವಂಥದ್ದು, ಒದಗಿ ಬಂದಿರುವಂಥದ್ದು ಕೂಡ ಈ ಸಂದರ್ಭದಲ್ಲಿ. ಇಂಥ ಯೋಗವನ್ನು ಅನುಭವಿಸ್ತಾ ಇರುವಂಥ ನೀವು ಈ ದಿನ ಕೆಲವು ಕೆಲಸದ ಒತ್ತಡಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇದೆ. ಅಂದರೆ ಕೆಲಸದ ಅಗಾಧತೆ ಇದೆ, ಉದ್ಯೋಗ ಕ್ಷೇತ್ರದಲ್ಲಂತೂ ಹೆಚ್ಚಿನ ಕೆಲಸದ ಹೊರೆ ಈ ದಿನ ಇರುವಂಥದ್ದು. ಈ ಪ್ರವೃತ್ತಿಯಿಂದ ನೋಡಿ ಆಪ್ತ ಮಿತ್ರರಲ್ಲಿ ಕೆಲವರು ನಿಮ್ಮಿಂದ ಈ ದಿನ ಸ್ವಲ್ಪ ದೂರ ಸರಿಯುವಂಥದ್ದು, ವೃಥ ಹಗೆತನವನ್ನು ಕಟ್ಟಿಕೊಳ್ಳುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ, ಇಲ್ಲದೇ ಇದ್ದರೆ ಬೆಳ್ಳಗಿರುವುದೆಲ್ಲ ಹಾಲು ಅನ್ನುವಂಥದ್ದು, ಹೊಳೆಯುವುದೆಲ್ಲ ಚಿನ್ನವಲ್ಲ ಅನ್ನುವಂಥ ಒಂದು ಸತ್ಯವನ್ನು ತಿಳಿಯಬೇಕಾದಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಬರುವಂಥದ್ದಾಗುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಇದೆ, ಖರ್ಚಿಗೆ ಆಗುವಷ್ಟು ಹಣ ಇದೆ ಈ ದಿನ. ಹಿರಿಯರ ಸ್ವಲ್ಪ ಅನಾರೋಗ್ಯ ನಿಮಿತ್ತ ಓಡಾಟ ಅನ್ನುವಂಥದ್ದು, ಎಲ್ಲ ಒಂದು ಖರ್ಚು, ನಿದ್ರಾಹೀನತೆ, ಆಲಸ್ಯ ಈ ದಿನ ಬರಬಹುದು ನಿಮಗೆ. ನಿಮಗೆ ತೃಪ್ತಿಯಾಗುವಷ್ಟು ಎಲ್ಲವನ್ನು ಈ ದಿನ ಭಗವಂತನ ಅನುಗ್ರಹ ಮಾಡಿದ್ದಾನೆ. ಹಾಗೆ ಈ ಸಂದರ್ಭದಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ಬೇಸರ ಆಗ್ಬೋದು, ಉದ್ಯಮದಲ್ಲಿ ಅಲ್ಪ ಸುಧಾರಣೆ ಕೂಡ ಆಗಬಹುದು. ಆದರೆ ಯಂತ್ರೋಪಕರಣಗಳಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂತಹ ದಿನ ಇಂದು. ಅದರಲ್ಲೂ ನಾಲ್ಕರ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು ಸ್ವಲ್ಪ ಅಸಂತೋಷ, ಏನೇ ಕೆಲಸ ಮಾಡಿದ್ರೂ ತೃಪ್ತಿ ಅನ್ನುವಂಥದ್ದಿಲ್ಲ, ನೆಮ್ಮದಿ ಅನ್ನುವಂಥದ್ದು ಈ ದಿನ ಕಾಣ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುವಂಥದ್ದು, ಆದರೆ ಉದ್ಯೋಗದಲ್ಲಿ ಪ್ರಗತಿ ಇದೆ. ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಸಂತೃಪ್ತಿಯನ್ನು ತರುವಂಥದ್ದು, ಒಂದು ಧನ್ಯತಾ ಭಾವ ಅನ್ನುವಂಥದ್ದು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ ನಿಮ್ಮ ಕೆಲಸದಲ್ಲಿ. ನೆರೆ ಹೊರೆಯವರಿಂದ ಸ್ವಲ್ಪ ಕಿರಿಕಿರಿ ಆದರೂ ಆಗಬಹುದು ಈ ದಿನ. ನಿಮ್ಮ ಮಾತು ವಿಶೇಷವಾಗಿ ಬಹಳ ಮಧುರವಾಗಿರಬೇಕು, ಎಷ್ಟು ಬೇಕೋ ಅಷ್ಟೇ ಮಾತನಾಡುವಂಥದ್ದನ್ನು ಈ ಸಂದರ್ಭ ರೂಢಿಸ್ಕೊಳ್ಬೇಕು. ಆದರೆ ಮಾತು ಒರಟು ಮಾತು ಏನಾದರೂ ಆಗಿದ್ದರೆ ನಿಮ್ಮಿಂದ ಜನ ದೂರ ಸರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಾತಿನಿಂದ ಮನವನ್ನು ಗೆಲ್ಲಬಹುದು, ಅದನ್ನೊಂದನ್ನು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಸಂಗಾತಿಯಿಂದ ತುಂಬ ಅನುಕೂಲ ಆಗುವಂತಹ ದಿನ ಇಂದು.
ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪತಿ ಪತ್ನಿ ನಿಮ್ಮ ಇಷ್ಟದವರು ಆಪ್ತರು ಈ ದಿನ ಮಾತಾಡಿದಾಗ ನಿಮಗೆ ತುಂಬ ಸಂತೋಷ ಉಂಟಾಗುವಂಥದ್ದು. ಅದರಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಂದು ಚರ್ಚಿತ ಅಂಶ ಅಡಗಿರುವಂಥದ್ದಾಗಿದೆ. ಹಾಗಾಗಿ ಅಂಥ ಒಂದು ವಿಚಾರಗಳ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚಿನ ಮುತುವರ್ಜಿಯಿಂದ ಹೆಚ್ಚಿನ ಕಾಳಜಿಯಿಂದ ಕೆಲವು ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಆದರೆ ಹಣಕಾಸನ್ನು ಅಥವಾ ಬಂಡವಾಳವನ್ನು ಹೂಡಿ ಏನಾದರೂ ಮಾಡಬೇಕು ಈ ದಿನ ಅಂತ ಹೇಳಿದ್ರೆ ಅದನ್ನು ಇನ್ನೊಂದು 3-4 ದಿವಸಕ್ಕೆ ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಇನ್ನು ಹೊಸ ವಸ್ತು ಖರೀದಿಯಿಂದ ಸ್ವಲ್ಪ ನಷ್ಟ ಆಗುವಂಥದ್ದಿದೆ. ಹಾಗಾಗಿ ಖರೀದಿಯ ಬಗ್ಗೆ ಕೂಡ ಈ ದಿನ ಜಾಗೃತರಾಗಿರಿ. ಈ ದಿನ ವಿಶೇಷವಾಗಿ ಕುಲದೇವರ ಆರಾಧನೆಯನ್ನು ಮಾಡಿ, ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ. ಈ ದಿನ ಉತ್ತಮ ಫಲ ನಿಮ್ಮದಾಗುತ್ತೆ. ಬೀಜಾಕ್ಷರ ಮಂತ್ರ ನಿಮ್ಮ ರಾಶಿಯದ್ದನ್ನು ಕೆಳಗೆ ಕೊಟ್ಟಿದೆ, ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ವಿಶೇಷವಾದಂತಹ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರು ತುಂಬ ಕಷ್ಟಪಟ್ಟು ದುಡಿಯುವಂತಹ ಪ್ರವೃತ್ತಿಯವರು. ಸೋಮಾರಿಗಳಲ್ಲದಂತಹ ಸ್ವಭಾವದವರು ನೀವು. ಆದರೂ ಕೂಡ ದುಡಿಮೆಯಲ್ಲಿ ಬಹಳ ವಿಶೇಷವಾದಂತಹ ಶ್ರಮ ವಹಿಸಿ ದುಡಿಯೋದರಿಂದ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಸ್ವಂತ ಉದ್ಯಮ ಉದ್ಯೋಗ, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಹಣಕಾಸಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಉದ್ಯೋಗಗಳು ಈ ದಿನ ಅತ್ಯಂತ ಲಾಭವನ್ನು ತರುವಂತಹ ದಿನ. ಅದರಲ್ಲೂ ತೃತೀಯದಲ್ಲಿ ನಿಮಗೆ ಚಂದ್ರ ಇದ್ದಾಗ ಬಹಳ ವಿಶೇಷವಾದಂತಹ ಒಂದು ಫಲ ನಿಮಗೆ ಸಿಕ್ಕತ್ತೆ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ಮಾಡೋ ಒಂದು ವ್ಯವಹಾರಗಳಿಂದ, ಒಂದು ವ್ಯಾಪಾರಗಳಿಂದ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ಸಿಂದ ಈ ಸಂದರ್ಭದಲ್ಲಿ ನಿಮಗೆ ಒಂದು ಗೌರವ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕತ್ತೆ. ಮನಸ್ಸಿಗೆ ಸಂತೃಪ್ತಿ ಇರುವಂತಹ ದಿನ. ಅದರಲ್ಲೂ ಈ ಐಶ್ವರ್ಯ ಗಳಿಕೆ ಅನ್ನುವಂಥದ್ದು ಒಂದು ಮೂಲದಿಂದ ಅಲ್ಲ, 2-3 ಮೂಲಗಳಿಂದ ಬಂದು ಈ ದಿನ ನಿಮ್ಮ ಕೈ ಸೇರುವಂಥದ್ದು ಆಗತ್ತೆ. ಹಾಗೆ ನಿಮ್ಮ ಸ್ವಭಾವವನ್ನು ಈ ಒಂದು ಪ್ರಗತಿ ಅಥವಾ ಅಭಿವೃದ್ಧಿಯ ದಿಸೆಯಲ್ಲಿರುವಂಥ ಈ ಕಷ್ಟಪಟ್ಟು ದುಡಿಯುವಂಥ ಸ್ವಭಾವವನ್ನು ಪ್ರಶ್ನೆ ಮಾಡುವಂಥವರು ನಿಮ್ಮ ಬೆನ್ನ ಹಿಂದೆ ಇದ್ದಾರೆ. ಇದು ನಿಮಗೆ ಸ್ವಲ್ಪ ಬೇಸರದ ಸಂಗತಿ ಆಗ್ಬೋದು ಈ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ಮಾತ್ರ ಬೆನ್ನು ತೋರಿಸ್ಬೇಡಿ, ಅಂದರೆ ಸೋಲಬೇಡಿ ಅನ್ನುವಂಥ ಒಂದು ಅರ್ಥದಲ್ಲಿ ಈ ದಿನ ಸ್ವಲ್ಪ ಮೈಕೈ ನೋವು ಜಡತ್ವ ಅನ್ನುವಂಥದ್ದು ಉಂಟಾಗಬಹುದು. ಆದ್ದರಿಂದ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಕೆಲವು ಕೆಲಸಗಳಲ್ಲಿ ಸ್ವಲ್ಪ ಸೋಮಾರಿತನ ಆಮೇಲೆ ಮಾಡಿದ್ರಾಯಿತು ಅನ್ನುವಂಥದ್ದು ಬರಬಾರ್ದು. ಆದ್ದರಿಂದ ಅಂಥ ವಿಚಾರಗಳನ್ನು ಈ ದಿನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕುವಂಥದ್ದು ಒಳ್ಳೆಯದು. ಹಾಗೆ ಈ ಸಂದರ್ಭದಲ್ಲಿ ಎಂದಿನಂತೆ ನಿಮ್ಮ ಕೆಲಸಗಳನ್ನು ಸಕಾಲಕ್ಕೆ ಆರಂಭ ಮಾಡುವಂಥ ಒಂದು ನವ ಚೈತನ್ಯವನ್ನು ಕೊಡುವಂಥ ಒಂದು ಮಾತು ನಿಮಗೆ ಈ ದಿನ ಇರುವಂಥದ್ದು. ಹಾಗಾಗಿ ನಿಮ್ಮ ಮಾತನ್ನು ಬೇರೆಯವರಿಗೆ ಹೇಳುವಂಥ ಸಂದರ್ಭದಲ್ಲಿ ಅದನ್ನು ನೀವು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇದು ಬಹಳ ವಿಶೇಷವಾಗಿ ನಿಮಗೆ ಬೇಕಾಗಿರುವಂಥದ್ದು. ಇನ್ನು ಕೆಲವರು ಹಳೆಯ ವಾಹನವನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡುವಂಥದ್ದು, ವಾಹನ ಖರೀದಿಯ ಒಂದು ಪ್ರಯತ್ನ ಮಾಡುವಂಥದ್ದು ಇದೆ. ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು ಈ ಒಂದು ಖರೀದಿಯ ವಿಚಾರವನ್ನು. ಇನ್ನು ಈ ದಿನ ಸ್ವಲ್ಪ ಅಧಿಕವಾದಂತಹ ಉಷ್ಣಬಾಧೆ ನಿಮ್ಮನ್ನು ಕಾಡಬಹುದು. ಏನೋ ಒಂದು ಮೈಗ್ರೇನ್ ಬರುವಂಥದ್ದು ಅಥವಾ ಒಂದು ಗುಪ್ತ ವ್ಯಾಧಿ ಕಾಡುವಂತಹ ಸಮಸ್ಯೆಗಳು ಈ ದಿನ ಬರಬಹುದು. ಹಾಗೆ ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ಏನಾದರೂ ಬಂದರೆ ಅದನ್ನು ನಿಭಾಯಿಸ್ಕೊಳ್ತೀರಿ. ಇನ್ನು ಸಾಲಬಾಧೆಯಿಂದ ಮುಕ್ತಿಯನ್ನು ಪಡೆಯುವಂತಹ ದಿನ. ಶತ್ರು ಕಾಟದಿಂದ ತಪ್ಪಿಸ್ಕೊಳ್ತೀರಿ. ಈ ದಿನ ಶತ್ರುಗಳಿಲ್ಲ, ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಬೆನ್ನ ಹಿಂದೆ ಮಾತಾಡುವಂಥವ್ರಿದ್ದಾರೆ. ಅದು ಪ್ರತಿ ಕ್ಷಣದಲ್ಲಿ ಪ್ರತಿ ದಿನದಲ್ಲಿ ಪ್ರತಿಯೊಬ್ಬರಿಗೂ ಇರುವಂಥದ್ದೇ. ಹಾಗಾಗಿ ಅದನ್ನು ಎದುರಿಸುವಂಥ ಒಂದು ದಿಟ್ಟ ನಿರ್ಧಾರ ನಿಮಗಿದ್ದರೆ ಸಾಕು ಅಷ್ಟೇ. ಇನ್ನು ನಿಮ್ಮ ತಂದೆಯವರ ಜೊತೆ ವೈಮನಸ್ಸು ಉಂಟಾಗುವಂತಹ ಸಾಧ್ಯತೆ ಇದೆ, ಅಂದರೆ ಅಭಿಪ್ರಾಯ ಭೇದಗಳಾಗುವಂಥದ್ದು ಕೆಲವು ವಿಚಾರದಲ್ಲಿ. ಇದರಿಂದ ಸ್ವಲ್ಪ ಮಾತುಕತೆ, ಸ್ವಲ್ಪ ಆರ್ಗ್ಯುಮೆಂಟ್ ಅನ್ನೋಂಥದ್ದು ನಡಿಬೋದು. ಸ್ವಲ್ಪ ಈ ಸಂಬಂಧದಲ್ಲಿ ಆ ವೈಮನಸ್ಸಿನ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ, ಹೊಂದಾಣಿಕೆ ಅನ್ನುವಂಥದ್ದನ್ನು ಈ ದಿನ ಇಟ್ಕೊಳ್ಳಿ. ಹಾಗೆ ಮಿತ್ರರಿಂದ ತುಂಬ ಸಹಕಾರ ಸಿಕ್ಕುವಂಥದ್ದು, ಆದರೆ ಪ್ರೇಮಿಗಳಿಗೆ ಈ ದಿನ ಸ್ವಲ್ಪ ಕಿರಿಕಿರಿ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸಿನ ಆಸೆಗಳನ್ನು ಹೇಳುವಂಥ ಒಂದು ತವಕ ನಿಮಗೆ, ಆದರೆ ಎಲ್ಲೋ ಒಂದು ಕಡೆ ಈ ಅಭಿಪ್ರಾಯ ಅನ್ನುವಂಥದ್ದು ಒಟ್ಟಾಗಿ ಒಂದು ಕಡೆ ಜೆಲ್ ಆಗ್ತಾ ಇಲ್ಲ. ಅದು ಅಂದರೆ ಬೇರೆ ಬೇರೆ ಆಗ್ತಾ ಇರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದಾಗತ್ತೆ. ಮಾತಿನಲ್ಲಿ ಕಲಹ ಆಗ್ಬೋದು. ಕುಟುಂಬದಲ್ಲೂ ಕೂಡ ಬಹಳ ಕುಟುಂಬ ಸೌಖ್ಯ ನಿಮಗೆ ಚೆನ್ನಾಗಿದೆ. ಇನ್ನು ಮಾತನ್ನು ಒಂದು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಈ ದಿನ ಬಹಳ ಯಶಸ್ವಿ ದಿನವಾಗುತ್ತೆ ನಿಮಗೆ. ಹಾಗೆ ಈ ದಿನ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಉತ್ತಮ ಫಲ ನಿಮ್ಮದಾಗುತ್ತೆ.
ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಉತ್ತಮ ಫಲಗಳನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರ ಈ ಸಂದರ್ಭದಲ್ಲಿ ಸಿಂಹ ರಾಶಿಯಲ್ಲಿದ್ದು ನಿಮಗೆ ದ್ವಿತೀಯ ಸ್ಥಾನಕ್ಕೆ ಬರುವಂಥದ್ದು. ಇಲ್ಲಿ ವಾಕ್ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಚಂದ್ರ ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಹಣಕಾಸಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ಯಾಕೆಂದರೆ ಖರ್ಚು ವೆಚ್ಚಗಳು ಈ ದಿನ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗೆ ಹಿಡಿದ ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟಾಗಿ ನಿಮಗೆ ಈ ದಿನ ಯಶಸ್ಸಿಲ್ಲ. ಸ್ವಲ್ಪ ಮಿಶ್ರ ಫಲ ಇರುವಂತಹ ದಿನ. ಅದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಶಕ್ತಿ, ಒಂದು ಸಾಮರ್ಥ್ಯ ಏನಿದೆ ಅದನ್ನು ಚಾನಲೈಸ್ ಮಾಡಬೇಕು ಅನ್ನುವಂಥದ್ದು, ಅಂದರೆ ಅದನ್ನು ನಿಯಂತ್ರಣ ಮಾಡಿ ಒಂದು ಒಳ್ಳೆಯ ಉದ್ದೇಶಿತ ಕಾರ್ಯಕ್ಕೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಅಷ್ಟೊಂದು ಎನರ್ಜೆಟಿಕ್ ಆಗಿದ್ದೀರಿ, ಆದರೆ ಅದನ್ನು ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೇಕು. ಈ ದಿನ ನಿಮ್ಮ ಉದ್ಯೋಗದಲ್ಲಿ ಬಳಸ್ಕೊಳ್ಳಿ, ನಿಮ್ಮ ವ್ಯಾಪಾರಕ್ಕೆ ಅದನ್ನು ಬಳಸ್ಕೊಳ್ಳಿ, ಆದರೆ ಸೋಮಾರಿತನದಿಂದ ಇದ್ದು ಆ ಒಂದು ಶಕ್ತಿಯನ್ನು ಹಾಳು ಮಾಡಿಕೊಳ್ಬೇಡಿ ಈ ಸಂದರ್ಭದಲ್ಲಿ ಬರುವಂಥದ್ದು. ಅದಕ್ಕೆ ಗುಂಡಪ್ಪನವರು ಹೇಳ್ತಾರೆ, ನೀರ ನೆರೆ ತನ್ನ ಎದುರಿನ ಕಟ್ಟೆಯನ್ನು ಒದೆಯುವುದು, ಊರಿನದು ಕೊಚ್ಚುವುದು ಅದು ಬದಿಯ ಕಟ್ಟದಿರೆ, ಏರಿಗಳ ಇಕ್ಕೆಲದಿ ನಿಲ್ಲಿಸೆ ಹರಿವುದು ಸುಮ್ಮನೆ ಪೌರುಷದ ನದಿಯಂತೂ ಮಂಕುತಿಮ್ಮ ಅಂಥೇಳಿ. ಅಂದರೆ ಒಂದು ನೀರಿನ ಪ್ರವಾಹ ತನ್ನ ಎದುರಿಗೆ ಇರುವಂತಹ ಅಣೆಕಟ್ಟನ್ನು ಒದೆಯುತ್ತಾ ಇರುತ್ತೆ. ಅಂದರೆ ಅಲೆಗಳು ಒಂದೇ ಸಮ ಹೋಗಿ ಹೋಗಿ ಅಣೆಕಟ್ಟನ್ನು ಒದೆಯುತ್ತೆ. ಆ ಕಟ್ಟೆಯನ್ನು ಕಟ್ಟದೇ ಇದ್ದರೆ ಅದು ಊರನ್ನೇ ಕೊಚ್ಚಿಕೊಂಡು ಹೋಗ್ಬೋದು. ಅದರಿಂದ ಎರಡೂ ಕಡೆ ಕಟ್ಟೆಗಳನ್ನು ಕಟ್ಟಿದರೆ ಅದು ಸರಿಯಾಗಿ ಹರಿಯುವಂಥದ್ದು. ಹಾಗೆ ಪೌರುಷ ಅನ್ನುವಂಥ ನದಿಯು ಹಾಗೆ, ಅದಕ್ಕೆ ಏರಿಗಳನ್ನು ಕಟ್ಟಬೇಕು, ಕಟ್ಟೆಯನ್ನು ಕಟ್ಟಬೇಕು. ಇಲ್ಲವಾದರೆ ಅದು ಸಮನಾಗಿ ಹರಿಯಲ್ಲ, ಉಕ್ಕಿ ಹರಿದರೆ ಎಲ್ಲರಿಗೂ ಕೂಡ ತೊಂದರೆ ಉಂಟಾಗುವಂಥದ್ದು. ಆದ್ದರಿಂದ ನಿಮ್ಮ ಪೌರುಷ, ನಿಮ್ಮಲ್ಲಿರುವಂಥ ಒಂದು ಎನರ್ಜಿ, ನಿಮ್ಮ ಉತ್ಸಾಹ, ನಿಮ್ಮ ಒಂದು ಚೈತನ್ಯ, ಇದನ್ನು ಯಾವುದಾದ್ರೂ ಒಂದು ಪ್ರಾಡಕ್ಟಿವ್ ವರ್ಕ್ಗೆ ಬಳಸ್ಕೊಳ್ಳಿ ಈ ಸಂದರ್ಭದಲ್ಲಿ. ವಿಶೇಷವಾಗಿ ಕೆಲಸವನ್ನು ಮಾಡಲಿಕ್ಕೆ, ಸಾಹಸದ ಕೆಲಸ ಏನೇ ಇದ್ದರೂ ಕೂಡ ಮಾಡಿ, ಅಡ್ವೆಂಚರ್ ಆಗಿರುವಂಥ ಕೆಲಸವನ್ನು ಪ್ರಯತ್ನ ಮಾಡಿ, ಇದನ್ನು ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಎನರ್ಜಿ ಅನ್ನುವಂಥದ್ದನ್ನು ಈಗಾಗಲೇ ಕೆಲವು ಕನ್ಸ್ಟ್ರಕ್ಟಿವ್ ಪರ್ಪಸಸ್ಗೆ ಉಪಯೋಗ ಮಾಡಿಕೊಳ್ಳಿದ್ದೀರಿ. ಈ ದಿನ ಕೂಡ ಅಂಥದ್ದ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಇನ್ನು ಕೆಲವು ವಿಚಾರಗಳಲ್ಲಿ ನೋಡಿ, ಅದರಲ್ಲೂ ಈ ಕೋರ್ಟ್ ಕೇಸ್ಗಳಲ್ಲಿ ಸ್ವಲ್ಪ ಜಯದ ಸೂಚನೆ ಸಿಕ್ಕುವಂಥದ್ದಿದೆ. ದಾಯಾದಿಗಳ ಕಲಹ ಆಗುವಂಥದ್ದು, ಆ ಕಲಹದಲ್ಲಿ ಸ್ವಲ್ಪ ನಿಮ್ಮ ಒಂದು ಕೈ ಮೇಲಾಗುವಂಥದ್ದು ಕೂಡ. ಹಾಗೆ ಸ್ಥಿರಾಸ್ತಿಯಿಂದ, ಒಂದು ವಾಹನದಿಂದ ಅಷ್ಟಾಗಿ ಲಾಭ ಇಲ್ಲ, ಆದರೂ ಕೂಡ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರ ಇರಬೇಕಾಗಿದೆ. ಏನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ದಿನ ನಿಮ್ಮ ಮಕ್ಕಳೊಂದಿಗೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಒಬ್ಬ ಕಿರಿಯ ಸದಸ್ಯರೊಂದಿಗೆ ಸ್ವಲ್ಪ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು, ಏನೋ ಒಂದು ವಾಗ್ವಾದ ಮಾಡಿಕೊಳ್ಳುವಂಥ ಸಾಧ್ಯತೆ ಈ ದಿನ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ನಷ್ಟಭೀತಿ ಕಾಡುವಂಥದ್ದು ನಿಮಗೆ, ಎಲ್ಲಿ ಮಾಡಿದ್ರೆ ಎಲ್ಲಿ ನಷ್ಟ ಆಗುತ್ತೋ ಅನ್ನುವಂಥ ಒಂದು ಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಒಂದು ಮೆಂಟಲ್ ಸ್ಟೇಟಸ್ ಹೇಗಿದೆ ಅಂತ ಹೇಳಿದ್ರೆ, ಬಹಳ ಅಗಾಧವಾದಂಥ ಶಕ್ತಿ ಇದೆ, ಮನಸ್ಸಿದೆ, ಆದರೆ ಇನ್ನೊಂದು ಮನಸ್ಸು ಹೇಳ್ತಾ ಇದೆ ಕೈ ಹಾಕಿದ್ರೆ ಎಲ್ಲೋ ಸೋತು ಬಿಡ್ತೀನಿ, ಎಲ್ಲೋ ನಷ್ಟ ಉಂಟಾಗುತ್ತೆ ಅನ್ನುವಂಥದ್ದು. ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಸಂಕಷ್ಟಗಳೇ ಇರುವಂಥದ್ದು. ಅಷ್ಟು ಈಸಿ ಇಲ್ಲ ಯಾವುದೇ ಕೆಲಸ, ಸ್ವಲ್ಪ ಕಷ್ಟಪಟ್ಟರೆ ಮಾತ್ರ ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೊಟ್ಟಿದೆ, ಒಮ್ಮೆ ಕೇಳಿಸ್ಕೊಳ್ಳಿ ಅದನ್ನು. ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಗೆ ಈ ದಿನ ಮಿಶ್ರ ಫಲ ಇರುವಂತಹ ದಿನ, ಏಕೆಂದರೆ ನಿಮ್ಮ ರಾಶಿಯಾಧಿಪತಿ ರವಿ ನಿಮ್ಮ ಜನ್ಮರಾಶಿಯಲ್ಲೇ ಇರುವಂಥದ್ದು, ಜೊತೆಗೆ ಚಂದ್ರ ಕೂಡ ಅಲ್ಲೇ ಇರುವಂಥದ್ದು. ಚಂದ್ರ ಇಲ್ಲಿ ನಿಮ್ಮ ರಾಶಿಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಒಳ್ಳೆಯ ಮನಃಶಾಂತಿ ಅನ್ನುವಂಥದ್ದು ಇದೆ, ಒಳ್ಳೆಯ ಗಳಿಕೆ ಇದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಅದ್ಭುತ ಜಯ ಪ್ರಾಪ್ತಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ, ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲ ಸಿಕ್ಕತ್ತೆ. ಆದರೆ ರವಿ ನಿಮ್ಮ ರಾಶ್ಯಾಧಿಪತಿ ರಾಶಿಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಸಂಪತ್ತಿಗಾಗಲಿ ಅಥವಾ ಗೌರವಕ್ಕಾಗಲಿ ನಷ್ಟ ಉಂಟಾಗುವಂಥದ್ದಾಗತ್ತೆ. ನೀವೇ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಈ ದಿನ ನೀವು ಪಶ್ಚಾತ್ತಾಪ ಪಡುವಂಥ ಒಂದು ಸ್ಥಿತಿ ಕೂಡ ಬರುವಂಥದ್ದು. ಹಾಗಾಗಿ ಗೊತ್ತು ಗುರಿ ಇಲ್ಲದಂತಹ ಪ್ರಯಾಣವನ್ನು ಮಾಡ್ತೀರಿ ಈ ದಿನ. ಪ್ರಯಾಣ ಅಷ್ಟಾಗಿ ಸೌಖ್ಯ ಇಲ್ಲ, ಕಿರಿಕಿರಿ, ಆದರೆ ಚಂದ್ರ ಇದ್ದಾಗ
ಬಹಳ ಸಂತೋಷವಾಗಿರ್ತೀರಿ, ಬಹಳ ಉಲ್ಲಾಸ ಅನ್ನುವಂಥದ್ದು ಇದೆ. ಇಲ್ಲಿ ಸೂರ್ಯದಲ್ಲೇ ನಿಮ್ಮ ಒಂದು ದಾಂಪತ್ಯದಲ್ಲಿ ಜಗಳ ಅನ್ನುವಂಥದ್ದು ಇದೆ. ಹಠಮಾರಿತನ ನೋಡಿ, ಇಲ್ಲಿ ಎರಡೂ ದ್ವಂದ್ವಗಳು ಎಕ್ಸ್ಟ್ರೀಮ್ಸ್ ಇರುವಂಥದ್ದು. ಕುಟುಂಬದ ಅಂದರೆ ನಿಮಗೆ ಇಷ್ಟ, ಪ್ರೀತಿ, ಆದರೆ ಎಲ್ಲೋ ಒಂದು ಕಡೆ ಜಗಳ ಮಾಡ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಹಠಮಾರಿ ಸ್ವಭಾವದಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಸಂತೋಷದ ಕ್ಷಣಗಳನ್ನು ಮರಿಬೇಕಾಗತ್ತೆ ನೀವು. ಹಾಗೆ ನಿಮ್ಮ ಸಂಗಾತಿಯಿಂದ ಈ ದಿನ ಕಟು ನುಡಿಗಳನ್ನು ಕೇಳಬೇಕಾದಂಥದ್ದು. ಏಕೆಂದರೆ ಮನೆ ಕೆಲಸ ಆಗಲಿ, ಜವಾಬ್ದಾರಿಗಳಾಗಲಿ, ಅಥವಾ ಇನ್ನೂ ನೀವೇ ಮಾಡಬೇಕಾಗಿರೋವಂಥ ಕೆಲವು ಕೆಲಸಗಳು ಬಹಳಷ್ಟು ಇರುವಂಥದ್ದು ಮನೆಯಲ್ಲಿ. ಹಾಗಾಗಿ ಅದನ್ನು ಜ್ಞಾಪಿಸಿಕೊಂಡಾಗ ನಿಮ್ಮ ಬಗ್ಗೆ ಸ್ವಲ್ಪ ಇಲ್ಲಸಲ್ಲದ ಮಾತುಗಳನ್ನು ಕೂಡ ಆಡುವಂಥವರಿದ್ದಾರೆ. ನಿಮ್ಮ ತಂದೆ ತಾಯಿಯಂದ್ರಿರ್ಬೋದು, ಮನೆಯಲ್ಲಿರುವಂಥ ಹಿರಿಯರು ನಿಮ್ಮ ಬಗ್ಗೆ ಏನಾದರೂ ಒಂದು ಮಾತನ್ನು ಹೇಳುವಂಥದ್ದು, ಅದು ನೀವು ಕೆಲಸವನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳುವಂಥದ್ದು, ಅದನ್ನು ನೀವು ತಪ್ಪಾಗಿ ಅರ್ಥೈಸುವಂತಹ ಸಾಧ್ಯತೆಗಳೇ ಈ ದಿನ ಹೆಚ್ಚಾಗಿರುವಂಥದ್ದು. ಹಾಗೆ ಪಾಲುದಾರಿಕೆಯಲ್ಲಿ ಈ ದಿನ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇನ್ನು ನಿಮ್ಮ ತಂದೆಯವರಿಂದ ತುಂಬ ಸಹಕಾರ ಸಿಕ್ಕುವಂತಹ ದಿನ, ಒಂದು ಹಣಕಾಸಿನ ವ್ಯವಹಾರ ಇರ್ಬೋದು ಅಥವಾ ನಿಮಗೆ ಬೇಕಾದಂಥ ಒಂದು ಹಣಕಾಸಿನ ನೆರವು ಇರ್ಬೋದು. ಈ ಸಂದರ್ಭದಲ್ಲಿ ನಿಮ್ಮ ತಂದೆಯವರಿಂದ ಅಥವಾ ತಂದೆಯ ಸ್ಥಾನದಲ್ಲಿರುವಂಥ ಹಿರಿಯರಿಂದ ಈ ದಿನ ಸಂದಾಯವಾಗುತ್ತೆ, ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಒತ್ತಡಗಳಿರುವಂಥ ದಿನ, ಆದರೂ ಒತ್ತಡವನ್ನು ನಿಭಾಯಿಸ್ತೀರಿ. ನಿಮ್ಮ ಗೆಳೆಯರು, ನಿಮ್ಮ ಸಹೋದ್ಯೋಗಿಗಳು ಈ ದಿನ ನಿಮ್ಮ ನೆರವಿಗೆ ಬರುವಂಥದ್ದು. ಹಾಗೆ ಅನಗತ್ಯ ಚಿಂತೆಯಿಂದ ಸ್ವಲ್ಪ ನಿದ್ರಾ ಭಂಗ ಉಂಟಾಗುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದಿದೆ, ಏನೋ ಹಾರ್ಮೋನಿನಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಕೂಡ ಇದೆ. ಇದಕ್ಕಾಗಿ ಈ ದಿನ ಸ್ವಲ್ಪ ಮನಸ್ಸು ಇಂಬ್ಯಾಲೆನ್ಸ್ ಆಗಿರುವಂಥದ್ದು. ಚಂದ್ರ ಮನಃಕಾರಕ, ಹಾಗಾಗಿ ನಿಮ್ಮ ಬುಡದಲ್ಲೇ ಇದ್ದು, ನಿಮ್ಮ ರಾಶಿಯಲ್ಲೇ ಇದ್ದು ಈ ದಿನ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಆಸಿಲೇಷನ್ ಇರುವಂಥದ್ದು, ಸ್ಥಿಮಿತ ಅನ್ನುವಂಥದ್ದು ಇಲ್ಲ ಈ ದಿನ ಮನಸ್ಸಿಗೆ. ಆದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಇದೆ. ಹಾಗಾಗಿ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತೀರಿ, ಅಥವಾ ಪ್ರಯತ್ನ ಪಡುವಂತಹ ಹಾದಿಯಲ್ಲಾದರೂ ಈ ದಿನ ಇರ್ತೀರಿ. ಇದು ನಿಮಗೆ ವಿಶೇಷವಾದ ಫಲವನ್ನು ತಂದುಕೊಡತ್ತೆ. ಹಾಗೆ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಎಲ್ಲ ಸಂಪತ್ತು, ಎಲ್ಲ ವಿಧವಾದಂತಹ ಒಂದು ಐಶ್ವರ್ಯ ಕೂಡ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕನ್ಯಾರಾಶಿ ಗುಂಡಪ್ಪನವರು ಒಂದು ಕಡೆ ಇದ್ದರೆ, ಹೊಟ್ಟೆ ರಾಯನ ನಿತ್ಯ ದಟ್ಟ ಹಾಸವು ಬಾಳು, ದೃಷ್ಟ ದಣಿ ಯೂಳಿ ಸೊಟ್ಟು ಮೈಬಾಗು, ಹಿಟ್ಟಿಗಗಲಿದ ಬಾಯಿ ಬಟ್ಟೆಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲರ ಕಥೆ ಮಂಕುತಿಮ್ಮ ಅಂತ ಹೇಳಿ. ಅಂದರೆ ಇಲ್ಲಿ ನಮ್ಮ ದಿನನಿತ್ಯದ ಜೀವನ ಎಲ್ಲ ಕೂಡ ಹೊಟ್ಟೆಯನ್ನು ತುಂಬಿಸಿ ಹೋಗುವಂಥದ್ದು, ಅದರ ಹಟ್ಟಹಾಸಕ್ಕೆ ಒಳಗಾಗಿ ಬಲಿಷ್ಠವಾದಂತಹ ದಣಿಯ ಸೇವೆಗೆ ಮೈಯನ್ನು ಸೊಟ್ಟಾಗಿ ಭಾಗಿಸ್ತೇವೆ. ಅಂದರೆ ದೈನ್ಯವಾಗಿ ಕೆಲಸವನ್ನು ಮಾಡ್ತೇವೆ, ದುಡಿತೇವೆ, ಆಹಾರಕ್ಕಾಗಿ ನಮ್ಮ ಬಾಯಿ ಸದಾ ತೆರೆದೇ ಇರುತ್ತೆ, ಮತ್ತು ನಮ್ಮ ಕೈ ಬಟ್ಟೆಗಾಗಿ ಚಾಚಿರುವಂಥದ್ದು. ಬಹುತೇಕ ಜನರ ದಿನನಿತ್ಯದ ಕಥೆ ಇಷ್ಟೇ ಆಗಿರುವಂಥದ್ದು, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ದುಡಿಮೆ. ಪ್ರತಿಯೊಬ್ಬರೂ ಕೂಡ ಈ ಹೊಟ್ಟೆಗಾಗಿನೇ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು, ಒಂದು ಉದ್ಯೋಗವನ್ನು ಮಾಡ್ತಾನೆ ಇರಬೇಕು. ಇಲ್ಲಾಂತ ಹೇಳಿದ್ರೆ ಈ ತುತ್ತಿನ ಚೀಲ ತುಂಬಲ್ಲ. ಕೆಲವೊಮ್ಮೆ ಮಾಲೀಕರ ಎದುರು ಕೈ ಕಟ್ಟಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ಆದರೆ ಬಹುತೇಕ ಈ ಕನ್ಯಾರಾಶಿಯ ಸಂಜಾತರಿಗೆ ಅನ್ನಕ್ಕಾಗಿ ದೈನ್ಯದಿಂದ ಬೇಡುವಂತಹ ಸ್ಥಿತಿ ಇಲ್ಲ, ಸ್ವಂತ ಸಂಪಾದನೆ ಇದೆ. ಯಾಕೆಂದರೆ ರಾಶಿಯಾಧಿಪತಿ ಬುಧ ನಿಮಗೆ ಒಳ್ಳೆಯ ಪಾಂಡಿತ್ಯವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತಹ ಒಂದು ವಿಶೇಷ ಬುದ್ಧಿಶಕ್ತಿ ನಿಮ್ಮಲ್ಲಿದೆ, ಒಂದು ಮೇಲ್ಮಟ್ಟದ ಬುದ್ಧಿ ನಿಮಗಿರುವಂಥದ್ದು. ಹಾಗೆ ಒಂದು ಅದೃಷ್ಟ ಕೂಡ ಇದೆ ಈ ಸಂದರ್ಭದಲ್ಲಿ. ಹಾಗಾಗಿ ಯಾವುದೇ ಒಂದು ಸಂದರ್ಭ ನೀವು ದುಡಿಮೆ ಇಲ್ಲದೇ ಇಲ್ಲ, ಅಂದರೆ ಕೈಗಲ್ಲಿ ಯಾವುದಾದ್ರೂ ಒಂದು ಕೆಲಸ ಅನ್ನುವಂಥದ್ದು ಇದ್ದೇ ಇದೆ. ನಿಮ್ಮ ಆಹಾರವನ್ನು ನೀವೇ ಸಿದ್ಧ ಮಾಡಿಕೊಳ್ಳುವಂಥದ್ದು, ನೀವೇ ದುಡಿದು ತಿನ್ನುವಂಥದ್ದು, ಬೇರೆಯವರ ಮೇಲೆ ಪರಾವಲಂಬಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಈ ಸಂದರ್ಭ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ದಾಯಾದಿ ಕಲಹಗಳು ಉಂಟಾಗುವಂಥದ್ದು, ಏನೋ ನೆರೆಹೊರೆಯವರಲ್ಲೇ ಶತ್ರುತ್ವ ಬರುವಂಥದ್ದು. ಅವರಿವರನ್ನು ನೋಡಿದ್ರೆ ನಿಮಗೆ ಅವರ ಸ್ವಭಾವವನ್ನು ಕಂಡರೆ ಇದನ್ನು ಅಷ್ಟೊಂದು ಸೇರಲ್ಲ, ಆದ್ದರಿಂದ ಸ್ವಲ್ಪ ದೂರ ಇರುವಂಥ ಸಾಧ್ಯತೆ ಈ ದಿನ ಇರುವಂಥದ್ದು. ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ನಿಮಗೆ ಕಾಡುತ್ತೆ ಈ ದಿನ. ಹಾಗಾಗಿ ಯಾವುದೋ ಹಳೆಯ ನೋವುಗಳು
ಆರೋಗ್ಯದಲ್ಲಿದ್ದರೆ ಬೆನ್ನು ನೋವು, ಸೊಂಟ ನೋವು, ಈ ಥರದ ನೋವು ಈ ದಿನ ಮರುಕಳಿಸುವಂಥ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರಿಂದ ಕೂಡ ನಿಮಗೆ ಸ್ವಲ್ಪ ಬೇಸರ ಆಗುವಂಥದ್ದು. ಅಂದು ಅನ್ಎಕ್ಸ್ಪೆಕ್ಟೆಡ್ ಅನ್ಯೂಶುವಲ್ ಆಗಿರುವಂಥ ಈವೆಂಟ್ಸ್ ಈ ದಿನ ಜರುಗುವಂಥದ್ದಾಗುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಗೂ ಭಂಗ ಆಗುತ್ತೆ, ಮನಸ್ಸಿಗೂ ಬೇಸರ ಆಗುವಂಥದ್ದು. ಇನ್ನು ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ತೀರಿ. ಹಾಗಾಗಿ ಈ ಚಿಂತೆ ವೃಥಾ ಚಿಂತೆಯೇ, ಇದು ಅಗತ್ಯ ಇಲ್ಲ, ಅನಗತ್ಯವಾದಂತಹ ಚಿಂತೆ. ಆದರೂ ಕೂಡ ನಿಮ್ಮ ಮನಸ್ಸಿಗೆ ಇದು ಕೂಡ ಪ್ರತಿ ಕ್ಷಣದಲ್ಲೂ ಕಾಡುವಂಥದ್ದು. ಅನಿರೀಕ್ಷಿತ ಸಾಲ ಮಾಡುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಆದ್ದರಿಂದ ಸಾಲ ಮಾಡಿದಾಗ ಯಾವ ಉದ್ದೇಶಕ್ಕೆ ಮಾಡ್ತೀರಿ, ಎಷ್ಟು ಮಾಡ್ತೀರಿ, ಮರುಪಾವತಿ ಬಗ್ಗೆ ಏನು ಸ್ವಲ್ಪ ಆಲೋಚನೆ ಮಾಡಿ. ಇನ್ನು ನಿಮ್ಮ ಜೊತೆಯವರಿಂದಲೇ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರನ್ನು ಹೆಚ್ಚು ನಂಬಬೇಡಿ ಈ ದಿನ. ಅದರಲ್ಲೂ ನಂಬಿ ಹಣಕಾಸಿನ ವ್ಯವಹಾರಗಳನ್ನು ಮಾತ್ರ ಮಾಡಬೇಡಿ, ಸ್ವಲ್ಪ ಜಾಗೃತರಾಗಿರಿ. ಈ ದಿನ ಪ್ರೇಮಿಗಳಿಗೂ ಕೂಡ ಸ್ವಲ್ಪ ಕಷ್ಟದ ದಿನ. ಪರಸ್ಪರ ಅರ್ಥ ಮಾಡಿಕೊಂಡು ಮುನ್ನುಗ್ಗುವಂಥದ್ದು ಅಥವಾ ಮುಂದೆ ಜೀವನ ಸಾಗಿಸುವಂಥದ್ದು ಬಹಳ ಉತ್ತಮವಾದಂಥ ನಿರ್ಧಾರ ಆಗುತ್ತೆ ಈ ದಿನ. ಅಡಿಗಡಿಗೂ ಕೂಡ ನಿಮಗೆ ಅಡೆತಡೆಗಳಿರೋದ್ರಿಂದ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಗಣಪತಿಯ ದರ್ಶನವನ್ನು ಮಾಡಿ, ಉತ್ತಮ ಫಲ ನಿಮ್ಮದಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಲಾಭ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, 11 ಸ್ಥಾನದಲ್ಲಿ ಚಂದ್ರ ಇದ್ದಾಗ ಎಲ್ಲ ಕಡೆಯಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವಂಥದ್ದು, ಸೌಕರ್ಯಗಳು ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಖುಷಿಯಾದ ಜೀವನಕ್ಕೆ, ಸಂತೋಷದ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಕೂಡ ನಿಮ್ಮ ಆಸುಪಾಸಿನಲ್ಲೇ ಇರುವಂಥದ್ದು. ಆದರೆ ಗುಂಡಪ್ಪನವರು ಹೇಳೋ ಹಾಗೆ ಅಷ್ಟೆಲ್ಲ ಇದ್ದರೂ ಕೂಡ ಏನೋ ಆಸೆಗಳು, ದುಃಖಗಳು ಬಂದು ನಮ್ಮ ಸುಖವನ್ನು ಹಾರಿಸಿಕೊಂಡು ಹೊರಟೋಗುತ್ತೆ ಈ ದಿನ. ಒಂದು ಹದ್ದು ಒಂದು ಕೋಳಿ ಮರಿಯನ್ನು ತೆಗೆದುಕೊಂಡು ಹೋದಾಗೆ ನಮ್ಮ ಆಸೆಗಳು ಎಲ್ಲವೂ ಕೂಡ ಒಂದು ಅರ್ಥದಲ್ಲಿ ಬಿರುಗಾಳಿಗೆ ಸಿಕ್ಕಂತಾಗತ್ತೆ. ಹೇಳಲಾಗದ ಹಸಿವು, ತಾಳಲಾಗದ ತಪನೆ, ಆಳದಲ್ಲಿ ನಾಚನಾಗಿಪ್ಪ ಚಿಂತೆಯೂಟೆ, ಗಾಳಿ ಎತ್ತೆತ್ತಣಿನೋ ತಂದೀವ ಸೋಂಕು, ಇವೇ ಬಾಳ ಸಾಮಗ್ರಿಯಲ್ಲ ಮಂಕುತಿಮ್ಮ. ಅಂದರೆ ಈ ಜಗತ್ತಿನಲ್ಲಿ ಬಹಳ ಸಂತೋಷಕರವಾಗಿ ಜೀವನವನ್ನು ನಡೆಸಲಿಕ್ಕೆ ಏನೇನು ಸಲಕರಣೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಅನ್ನೋಂಥದ್ದನ್ನು ನೋಡಿದ್ರೆ ಬೇಕಾದಷ್ಟಿದೆ. ಯಾರಲ್ಲಿಯೂ ಹೇಳಿಕೊಳ್ಳಲಾಗದಂತಹ ಹಸಿವು ನಮ್ಮಲ್ಲಿದೆ. ನಮ್ಮ ಬೇಕು ಬೇಡಗಳಿಗೆ ಕೊನೆಯೇ ಇಲ್ಲ. ನಮಗೆ ಬೇಕಾದಂತಹ ವಸ್ತುವಿಗಳಿಗೋಸ್ಕರ ಸದಾ ನಾವು ತಪ್ಪಿಸ್ತಾ ಇರ್ತೀವಿ, ಸದಾ ಅದರ ಬಗ್ಗೆನೇ ಚಿಂತೆಯನ್ನು ಮಾಡ್ತಾ ಇರ್ತೀವಿ. ಆದರೆ ಇಷ್ಟಕ್ಕೆ ನಿಲ್ಲಲ್ಲ ನೋಡಿ. ನಮ್ಮ ಸಾಮಗ್ರಿಗಳ ಗಂಟು ಮನಸ್ಸಿನೊಳಗಡೆ ಇಳಿದು ನೋಡಿದರೆ, ಬೇರೆಯವರು ಕೇಳಿದರೆ ನಮಗೆ ಸ್ವಲ್ಪ ನಾಚಿಕೆ ಉಂಟಾಗುವಂಥ ರೀತಿಯಲ್ಲಿದೆ. ಯಾಕೆಂದರೆ ಅಷ್ಟೊಂದು ಚಿಂತೆಗಳು ಮನಸ್ಸಿನಲ್ಲಿರುವಂಥದ್ದು. ಸಂತೋಷವಾಗಿರಲಿಕ್ಕೆ ಎಲ್ಲ ಸೌಲಭ್ಯ ಇದೆ, ಸೌಕರ್ಯ ಇದೆ, ಆದರೆ ಮನಸ್ಸಿನಲ್ಲಿರುವಂಥ ಒಂದು ಚಿಂತೆ, ಹಾಗೆ ಸಾಲದಕ್ಕೆ ಬೇರೆ ಬೇರೆ ಕಡೆಯಿಂದ ಬರುವಂತಹ ಆಸೆಗಳು, ಈ ಎರಡರಿಂದ ನಮ್ಮ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ನಿಮ್ಮಲ್ಲೂ ಕೂಡ ಇರುವಂತಹ ಆಸೆಗಳಾಗಲಿ ಅಥವಾ ನಿಮ್ಮ ಹೆಚ್ಚಿನ ಕಮಿಟ್ಮೆಂಟ್ಸ್ ಅನ್ನುವಂಥದ್ದಾಗಲಿ, ಜೊತೆಗೆ ನಿಮ್ಮ ಚಿಂತೆಗಳು ಬೇರೆ ಬೇರೆ ಬೇಕಾದದ್ದನ್ನು ಮಾಡದೆ ಬೇಡವಾದಂತಹ ಚಿಂತೆಗಳನ್ನು ಹತ್ತಿಸ್ಕೊಂಡಿದ್ದೀರಿ. ಯಾವ್ಯಾವುದೋ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಕಮಿಟ್ ಆಗಿದ್ದೀರಿ. ಇದರಿಂದ ಮಾನಸಿಕವಾಗಿ ತುಂಬ ಒತ್ತಡಗಳಿರುವಂಥದ್ದು. ಹಾಗಾಗಿ ಎಲ್ಲ ಕಡೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ಸ್ಥಿತಿಗತಿ, ಆರೋಗ್ಯ ಚೆನ್ನಾಗಿದೆ, ಪ್ರಯಾಣ ಉತ್ತಮವಾಗಿದೆ, ನಿಮ್ಮ ಗೃಹ ಸೌಖ್ಯ ಇದೆ, ಮನೆ ಮಂದಿ ನಿಮ್ಮ ಸಪೋರ್ಟ್ಗಿದ್ದಾರೆ, ನಿಮ್ಮ ಮಾತನ್ನು ಕೇಳ್ತಾರೆ, ಎಲ್ಲವೂ ಇದೆ, ಯಶಸ್ವಿಯಾಗಿದೆ. ಆದರೆ ಮನಸ್ಸಿನಲ್ಲಿರುವಂಥ ಚಿಂತೆಯನ್ನು ದೂರ ಮಾಡಲಿಕ್ಕೆ ಈ ಸಂದರ್ಭ ಸಾಧ್ಯ ಆಗ್ತಾ ಇಲ್ಲ. ಮಕ್ಕಳಿಂದ ಧನಾಗಮ ಆಗುವಂಥದ್ದು ಈ ದಿನ. ಸಂಗಾತಿಯಿಂದ ತುಂಬ ಅನುಕೂಲ ಇದೆ. ಸ್ಥಿರಾಸ್ತಿ ಯೋಗ ಇದೆ. ಭೂ ವ್ಯವಹಾರದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಉದ್ಯೋಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿಕೊಳ್ತೀರಿ. ಹಾಗೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಚೇತರಿಕೆ ಇದೆ ಈ ದಿನ. ದುಷ್ಟ ಆಲೋಚನೆಗಳಿಂದ ಸ್ವಲ್ಪ ದೂರ ಇರ್ತೀರಿ. ಜೊತೆಗೆ ಸ್ಪರ್ಧಾತ್ಮಕ ವಿಚಾರದಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು. ಆದರೆ ಕೆಲವು ದುಶ್ಚಟಗಳಿದ್ದಾಗ ಅದಕ್ಕಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ವೃಥಾ ಚಿಂತೆಯನ್ನು ಮಾಡಬೇಡಿ. ಹಾಗೆ ಅತಿಯಾದಂಥ ಆಸೆ, ಎಲ್ಲವೂ ನನಗೆ ಬರಲಿ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಈ ದಿನ ಬಿಡಬೇಕಾಗತ್ತೆ. ಹಾಗಾಗಿ ಭಗವಂತ ಏನು ಕೊಟ್ಟಿದ್ದಾನೋ ಎಲ್ಲ ಸೌಕರ್ಯ ಇದೆ, ಸೌಲಭ್ಯಗಳಿದೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಹಾಗಾಗಿ ಶುಕ್ರನಿಂದ ಈ ದಿನ ವಿಶೇಷ ಫಲಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದಿದೆ.
ದಾನಕಾರಕ, ಲೌಕಿಕ ಸುಖಕಾರಕ ಎಲ್ಲ ಸುಖ ಇದೆ. ಅದನ್ನು ಅನುಭವಿಸಲಿಕ್ಕೆ ಸ್ವಲ್ಪ ಸಾವಧಾನದಿಂದ ಅತ್ತ ಒಂದು ಚಿತ್ತವನ್ನು ಹರಿಸಿ ಒಳ್ಳೆಯದಾಗತ್ತೆ. ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ಸಾಧ್ಯ ಆದರೆ ನರಸಿಂಹ ದೇವರ ದರ್ಶನವನ್ನು ಮಾಡಿ, ಉತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಒಮ್ಮೆ ಕೇಳಿಸ್ಕೊಳ್ಳಿ, ಶಾಂತ ಚಿತ್ತವಾಗಿ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತುಂಬ ಭಾವನಾಜೀವಿಗಳು, ಹಾಗೆ ಸಣ್ಣ ಪುಟ್ಟದ್ದನ್ನು ಕೂಡ ಮನಸ್ಸಿಗೆ ತೀರಾ ಹಚ್ಚಿಕೊಳ್ಳುವಂಥ ಸೂಕ್ಷ್ಮ ಮನೋಭಾವದವರು. ಕೆಲವರು ನೋಡಿ ಏನೇ ಆದರೂ ಮನಸ್ಸಿಗೆ ಹಾಕ್ಕೊಳ್ಳಲ್ಲ, ಸುಮ್ಮನೆ ಕೊಡವೆ ಮುಂದೆ ಹೋಗ್ತಾ ಇರ್ತಾರೆ. ಆದರೆ ನೀವು ಮಾತ್ರ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಲಿ, ಸಣ್ಣ ಪುಟ್ಟ ಮಾತುಗಳೇ ಬರಲಿ, ಅಥವಾ ಸಣ್ಣ ಪುಟ್ಟ ಕಿರಿಕಿರಿಗಳೇ ಆಗಲಿ, ಅಥವಾ ಸ್ವಲ್ಪ ಡಿಸ್ಕಂಫರ್ಟ್ ಅನಿಸಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಬೇಸರ ಆಗುವಂಥದ್ದು, ಏನೋ ಒಂದು ರೀತಿಯಲ್ಲಿ ಚಿಂತೆಗೆ ಬಂದವರಂತೆ ಅಥವಾ ಆಕಾಶವೇ ತಲೆ ಮೇಲೆ ಬಿದ್ದವರಂತೆ ಕೂತ್ಕೊಳ್ಳುವಂತಹ ಸಂದರ್ಭ ಈ ದಿನ ಇರುವಂಥದ್ದು. ಹಾಗೆ ಒಂದು ಡೋಲಾಯಮಾನವಾದಂಥ ಒಂದು ಮನಸ್ಸಿರುವಂಥದ್ದು. ಅದರಲ್ಲೂ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ, ನಿಮಗೆ ಉದ್ಯೋಗ ಸ್ಥಾನದಲ್ಲಿದ್ದಾಗ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಅನ್ನುವಂಥದ್ದು. ಶ್ರಮ ಪಟ್ಟರೆ ಈ ದಿನ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತೀರಿ, ಈ ದಿನ ಕೀರ್ತಿವಂತರಾಗ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ಎಲ್ರಿಗೂ ಇಷ್ಟ ಆಗುವಂಥದ್ದು. ಮೇಲಧಿಕಾರಿಗಳಂತೂ ನಿಮ್ಮ ಬಗ್ಗೆ ಈ ದಿನ ವಿಶೇಷವಾದಂಥ ಒಂದು ಮಾತುಗಳನ್ನು ಆಡುವಂಥದ್ದು, ಒಂದು ಅಪ್ರಿಸಿಯೇಷನ್ ಅನ್ನುವಂಥದ್ದು ಈ ದಿನ ಇದೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಕಾರಣ ಆಗಿರುವಂಥದ್ದು ನಿಮ್ಮ ವಿಲ್ ಪವರ್. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಹಾಗಾಗಿ ಅಂಥ ಒಂದು ಮಾರ್ಗೋಪಾಯ ನಿಮಗೆ ಹೊಳೆಯುವಂಥದ್ದು, ಅದನ್ನು ಅನುಸರಣೆ ಮಾಡುವಂಥದ್ದು ಕೂಡ ಈ ದಿನ ಆಗುತ್ತೆ. ಹಾಗೆ ಇಲ್ಲಿ ಗುಂಡಪ್ಪನವರು ಹೇಳೋ ಹಾಗೆ, ಬೇಕು ಬೇಕದು ಬೇಕು ಬೇಕು ಎನಗೆ ಇನ್ನೊಂದು, ಬೇಕೆನ್ನುತ್ತ ಬಬ್ಬೆ ಇಡುತ್ತಲಿಹ ಘಟವನಿದನು, ಏನೆಂದು ಏಕೆಂದು ರಚಿಸಿದನೋ ಬೊಮ್ಮನಿಗೆ ಬೇಕು ಜಪ ಸಾಕು ಎನಿಪುದು ಎಂದಿಗೆ ಎಲೋ ಅಂತ ಹೇಳ್ತಾರೆ. ಅಂದರೆ ನಮ್ಮ ಬೇಡಿಕೆಗಳಿಗೆ ಕೊನೆಯೇ ಇಲ್ಲ. ಈ ದಿನ ನಿಮಗೂ ಅಷ್ಟೇ, ಆಸೆ ಬರುವಂಥದ್ದು ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು, ಬಹಳ ನಿರೀಕ್ಷೆಯಲ್ಲಿದ್ದೀರಿ. ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಏನನ್ನಾದರೂ ಅಪೇಕ್ಷೆ ಪಡ್ತಲೇ ಇರುವಂಥದ್ದು. ಆ ಸಂದರ್ಭದಲ್ಲಿ ಪುರಂದರದಾಸರು ಹೇಳೋ ಹಾಗೆ, ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟು ಸಿಕ್ಕಿದ್ರೂ ಕೂಡ ಮತ್ತೆ ಮತ್ತೆ ಬೇಕು ಅನ್ನುವಂಥದ್ದು ನಮ್ಮ ಒಂದು ಮನುಷ್ಯನ ಒಂದು ಟೆಂಡೆನ್ಸಿ. ಹಾಗೆ ಈ ಸಂದರ್ಭದಲ್ಲಿ ಏತಕ್ಕಾಗಿ ಪರಮಾತ್ಮ ಇಷ್ಟೆಲ್ಲ ಆಸೆಗಳನ್ನು ಕೊಟ್ಟ, ಇಷ್ಟೆಲ್ಲ ಆಸೆಗಳನ್ನು ಪೂರೈಸಿಕೊಳ್ಳುವಂಥ ಮನಸ್ಸನ್ನು ಕೊಟ್ಟ, ಮನಸ್ಸಿಗೆ ತಕ್ಕಂಥ ಒಂದು ದುಡಿಮೆ ತಕ್ಕಂಥ ಒಂದು ಸೌಕರ್ಯ, ಇದೆಲ್ಲವೂ ಒಂದು ರೀತಿಯಲ್ಲಿ ಸರ್ಕಲ್ ಇದ್ದ ಹಾಗೆ ಇದು. ಹಾಗಾಗಿ ಒಂದು ಪ್ರಾರಂಭ ಆದರೆ ಮತ್ತೊಂದು ನಮಗೆ ಪ್ರಾಪ್ತಿಯಾಗುವಂಥದ್ದು, ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ನಿಂತರೂ ಕೂಡ ನಮಗೆ ಸೌಕರ್ಯ ಸೌಲಭ್ಯಗಳು ಸಿಕ್ಕಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ವ್ಯವಹಾರಗಳೇನಿದೆ, ಬಿಸ್ನೆಸ್ ಏನಿದೆ, ಅಥವಾ ನಿಮ್ಮ ಪ್ರಯತ್ನಗಳೇನಿದೆ, ಅದನ್ನು ಮುಂದುವರಿಸ್ತಾ ಇರಿ. ಏನೋ ಆಯಿತು ಅಂಥೇಳಿ ನಿಮ್ಮ ಚಿಂತೆಯನ್ನು ಮಾಡಬಾರ್ದು, ಆಕಾಶವೇ ತಲೆ ಮೇಲೆ ಬಿದ್ದಂತೆ ಭಾವನೆ ನಿಮಗೆ ಬರಬಾರ್ದು ಅನ್ನುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನೋಡಿ, ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳು ಇರುವಂಥದ್ದು, ಅದಕ್ಕಾಗಿ ಎಲ್ಲೋ ಒಂದು ಕಡೆ ತಲೆನೋವು, ಮೈಕೈ ನೋವು, ಮೈಗ್ರೇನ್ ಅನ್ನುವಂಥದ್ದು ಬರುತ್ತೆ. ಯಾಕೆಂದರೆ ಒತ್ತಡ ಇದ್ದಾಗ ಸಾಮಾನ್ಯ ಇದು ಬರುವಂಥದ್ದು. ಆದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ಸ್ವಲ್ಪ ಹೆಚ್ಚು ನೀರನ್ನು ಕುಡಿಯಿರಿ, ಆಗ ನಿಮ್ಮ ದೇಹದ ಆಲಸ್ಯ ಹೋಗುತ್ತೆ, ಸ್ವಲ್ಪ ನವಚೈತನ್ಯ ಅನ್ನುವಂಥದ್ದು ಶರೀರದಲ್ಲಿ ಉಂಟಾಗುತ್ತೆ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಮಾಸದೋಷ ಉಂಟಾಗುವಂತಹ ಸಾಧ್ಯತೆ ಈ ದಿನ ಕಾಣುವಂಥದ್ದು. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ವಿಷಯದ ಬಗ್ಗಿನ ಚರ್ಚೆಗಳು ಆಗುವಂಥ ದಿನ, ಅದಕ್ಕಾಗಿ ಅಭಿಪ್ರಾಯ ಭೇದಗಳು ಉಂಟಾಗುವಂಥದ್ದು. ಇನ್ನು ಭವಿಷ್ಯದ ಚಿಂತೆ ನಿಮ್ಮನ್ನು ಕಾಡುತ್ತೆ ಈ ದಿನ. ಯಾವುದೇ ಚಿಂತೆ ಇಲ್ಲ ಅಂತಂದರೂ ನಾಳೆ ಹೇಗೆ ಅನ್ನುವಂಥದ್ದು, ಕೈ ತುಂಬ ದುಡಿಮೆ ಇದೆ, ನಿಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿದೆ, ಮನೆಯಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸುಭಿಕ್ಷವಾಗಿರುವಂಥದ್ದೇ, ಯಾವುದಕ್ಕೂ ಕೊರತೆ ಇಲ್ಲ. ಆದರೂ ನಿಮ್ಮ ನಾಳೆ ಏನು ಅನ್ನುವಂಥ ಚಿಂತೆ ನಿಮ್ಮನ್ನು ಬಲವಾಗಿ ಕಾಡುವಂಥದ್ದು. ಉದ್ಯಮ ವ್ಯವಹಾರಗಳಲ್ಲಿ ತುಂಬ ಅನುಕೂಲ ಇದೆ, ಆದರೆ ಕೆಲವರಿಗೆ ಸ್ವಲ್ಪ ಅದೃಷ್ಟ ಕೈ ಕೊಡುವಂಥದ್ದು. ಹಾಗಾಗಿ ಸ್ವಲ್ಪ ಜಾಗ್ರತೆ, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ಈ ದಿನ, ವಿಶೇಷವಾಗಿ ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮ ಫಲ ನಿಮ್ಮದಾಗತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ಅಂದರೆ ನೀವು ಪ್ರಯತ್ನ ಮಾಡುವಂತಹ ಯಾವುದೇ ಕೆಲಸದಲ್ಲೂ ಕೂಡ ನಿಮ್ಮ ಅನಿಸಿಕೆಯಂತೆ ಒಂದು ಫಲಿತಾಂಶ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಏಕೆಂದರೆ ಬಹಳ ಉತ್ಸಾಹದಿಂದ ಕೆಲಸವನ್ನು ಮಾಡ್ತೀರಿ, ಒಂದು ಕೆಲಸದಲ್ಲಿ ಕಮಿಟ್ಮೆಂಟ್ ಅನ್ನುವಂಥದ್ದು ಇದೆ. ಇದಕ್ಕಾಗಿ ಕೆಲಸಗಳು ತುಂಬ ಕ್ಲಿಕ್ ಆಗುತ್ತೆ ಈ ದಿನ. ಅಂದರೆ ನೀವು ಏನು ಅಂದ್ಕೊಳ್ತೀರೋ ಆ ರೀತಿಯ ಒಂದು ಫಲಿತಾಂಶ ನಿಮಗೆ ಸಿಕ್ಕುವಂಥದ್ದು. ಆದರೆ ಎಲ್ಲ ಕೆಲಸಗಳನ್ನು ಮಾಡುವಂತಹ ಸಂದರ್ಭ ಅದು ನಿಮ್ಮ ಆತ್ಮತೃಪ್ತಿಗಾಗಿ ಮಾಡುವಂಥದ್ದು. ಮನಸ್ಸಿಗೆ ಸಮಾಧಾನಕ್ಕೆ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಪರ್ಸನಲ್ ಅಂದರೆ ಒಂದು ವೈಯಕ್ತಿಕ ಅಭಿಲಾಷೆಗಳನ್ನು ಅಥವಾ ಒಂದು ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲಿಕ್ಕೂ ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಕೆಲಸಗಳ ವಿಧಗಳಲ್ಲಿ ಬೇರೆ ಬೇರೆಯಾದಾಗಿ ಇರುವಂಥದ್ದು. ಕೆಲವು ನೀವೇ ಸ್ವತಃ ಮಾಡಿಕೊಳ್ಳುವಂತಹ ಕೆಲಸ ಇದೆ, ಕೆಲವು ಇತರರ ಸಹಕಾರದಿಂದ ಮಾಡುವಂತಹ ಕೆಲಸಗಳಿದೆ, ಕೆಲವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸ, ಕೆಲವು ಟೀಮ್ ವರ್ಕಲ್ಲಿ ಮಾಡುವಂಥ ಕೆಲಸಗಳು. ಈ ರೀತಿಯ ಕೆಲಸಗಳ ಹಂಚಿಕೆಯಲ್ಲಿ ಈ ದಿನ ಬಹಳ ಯಶಸ್ವಿಯಾಗ್ತೀರಿ. ನಿಮಗೆ ಗೊತ್ತಿದೆ ಯಾರಿಗೆ ಯಾವ ಕೆಲಸವನ್ನು ಕೊಡಬೇಕು, ಹೇಗೆ ಮಾಡಿಸ್ಬೇಕು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಒಂದು ಲೀಡರ್ಶಿಪ್ ಅನ್ನುವಂಥ ಒಂದು ಟ್ರೈಟ್ ಕೂಡ ನಿಮಗೆ ಕಾಣಿಸ್ತಾ ಇರುವಂಥದ್ದು. ಆ ಒಂದು ಸ್ವಭಾವ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗಾಗಿ ಕೆಲವು ವಿಚಾರದಲ್ಲಿ ಕೆಲವು ಕೆಲಸಗಳಲ್ಲಿ ಸ್ವಲ್ಪ ಮುಂದಾಳುವಾಗಿ ಮಾಡುವಂಥದ್ದು ಕೂಡ ಇದೆ. ಒಂದು ಲೀಡರ್ಶಿಪ್ಪನ್ನು ನೀವೇ ತೆಗೆದುಕೊಂಡು ಮಾಡುವಂಥದ್ದು. ಇದನ್ನು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಹಾಗಾಗಿ ಜವಾಬ್ದಾರಿ ಹೊರುವಂತಹ ಒಂದು ಶಕ್ತಿ ಈ ದಿನ ವಿಶೇಷವಾಗಿ ನಿಮ್ಮಲ್ಲಿ ಇರುವಂಥದ್ದು. ಆದರೆ ಕೆಲವು ಸೂಕ್ಷ್ಮ ವಿಚಾರಗಳಿದೆ, ಅದಕ್ಕೆ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಉದರ ದೈವಕ್ಕೆ ಜಗದೊಳೆದರು ದೈವವದೆಲ್ಲಿ, ಮೊದಲದರ ಪೂಜೆ ಮಿಕ್ಕ ಎಲ್ಲವೂ ಅದರಿಂದ, ಮದಿಸುವುದು ಅದು ಆಧರಿಸೆ ಕುದಿವುದು ನಿರಾಕರಿಸೆ ಹದದೊಳು ಇರಿಸುವುದು ಎಂತೋ ಮಂಕುತಿಮ್ಮ ಅಂಥೇಳಿ. ಕೆಲವನ್ನು ತುಂಬ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಮಾಡುವಂಥದ್ದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಮೊದಲು ಹೊಟ್ಟೆಯನ್ನು ತುಂಬಿಸುವಂತಹ ಯೋಚನೆ ಮಾಡಬೇಕು, ತದನಂತರ ಮಿಕ್ಕ ದೈವಗಳ ಚಿಂತೆ ಮಾಡಬೇಕು. ಹೊಟ್ಟೆಯನ್ನು ತೃಪ್ತಿಪಡಿಸಿದರೆ ಅದು ಮದಿಸತ್ತೆ, ಅಂದರೆ ಅದು ಸೊಕ್ಕತ್ತೆ. ಆದರೆ ಹಸಿವಾದರೆ ಅಂದರೆ ಹೊಟ್ಟೆಗೇನು ಹಾಕದೇ ಇದ್ದರೆ ಆಗ ಅದು ಕೋಪಗೊಳ್ಳುತ್ತೆ. ಇದನ್ನು ಹೇಗೆ ಸಮಾಧಾನ ಮಾಡುವಂಥದ್ದು, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದು? ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ವಿಚಾರವನ್ನು ಕೂಡ ಬಹಳ ಸಮತೋಲನ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಒಂದು ಹಣಕಾಸಿನ ವಿಚಾರ ಆಗಲಿ, ಸಂಬಂಧದ ವಿಚಾರವಾಗಲಿ, ಆರೋಗ್ಯದ ವಿಚಾರ ಆಗಲಿ, ಉದ್ಯೋಗದ ವಿಚಾರ ಆಗಲಿ, ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಆಗಲಿ, ಇನ್ನು ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಆಗಲಿ, ಎಲ್ಲವಲ್ಲೂ ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಎಲ್ಲೂ ಹೆಚ್ಚು ಕಡಿಮೆ ಅನ್ನುವಂಥದ್ದಾಗಬಾರ್ದು. ಅದಕ್ಕೆ ಹೇಳಿದ್ದು ಇದು ಸ್ವಲ್ಪ ಸೂಕ್ಷ್ಮದ ವಿಚಾರ ಅಂಥೇಳಿ. ಹಾಗೆ ಈ ದಿನ ಸ್ವಲ್ಪ ದಾಯಾದಿಗಳೊಂದಿಗೆ ಮನಸ್ತಾಪಗಳಾಗುವಂಥದ್ದಾಗತ್ತೆ, ಅಲ್ಲೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕು ಈ ಸಂದರ್ಭದಲ್ಲಿ. ಇನ್ನು ಮಕ್ಕಳ ಜೀವನ ಉಜ್ವಲಗೊಳಿಸುವಂತಹ ಒಂದು ಭರವಸೆಯನ್ನು ಮಾಡ್ತೀರಿ, ಅದಕ್ಕಾಗಿ ಶ್ರಮ ಪಡ್ತೀರಿ, ಅದಕ್ಕಾಗಿ ಒಂದು ಯೋಜನೆಯನ್ನು ಹಾಕಿಕೊಳ್ತೀರಿ, ಅದಕ್ಕಾಗಿ ಸ್ವಲ್ಪ ದುಡ್ಡು ಕಾಸನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು. ಯಾಕೆಂದರೆ ಮಕ್ಕಳ ಬಾಳನ್ನು ನೀವು ಸರಿ ಮಾಡಬೇಕು ಅನ್ನುವಂಥದ್ದು. ಆ ಬಾಳನ್ನು ಏನಾದರೂ ಮಾಡಿ ನೆಟ್ಟಿಗೆ ಮಾಡಬೇಕು, ನೇರ್ಪು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂಥದ್ದಿದೆ ಈ ಸಂದರ್ಭದಲ್ಲಿ. ಹಾಗಾಗಿ ತುಂಬ ಆಸಕ್ತಿ ಇರುವಂಥದ್ದು ನಿಮಗೆ ಜೀವನದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಮೂಡಿಸಿಕೊಳ್ಳಿ ಈ ಸಂದರ್ಭದಲ್ಲಿ. ಹಾಗೆ ನೀವು ಆಡುವಂಥ ಮಾತಿನಿಂದ ಏನಾದರೂ ಸಮಸ್ಯೆಗಳು ಬಂದರೆ ಸ್ವಲ್ಪ ಅದನ್ನು ನಿಗ್ರಹ ಮಾಡಿಕೊಳ್ಬೇಕು. ಅಂದರೆ ನಿಮ್ಮ ಮಾತನ್ನು ಇದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಧೈರ್ಯದಿಂದ ಮಾಡುವಂಥ, ಮಂಡುತನದಿಂದ ಮಾಡುವಂಥ ಕೆಲವು ಕೆಲಸಗಳಿದೆಯಲ್ಲ, ಅದು ಅಲ್ಪ ಸ್ವಲ್ಪ ಆಪತ್ತನ್ನು ತರುವಂಥದ್ದು. ಚಂದ್ರ 9ರಲ್ಲಿದ್ದಾಗ ಅಷ್ಟಾಗಿ ಸೌಖ್ಯ ಕಡಿಮೆ, ಇನ್ನು ಹಣ ನಷ್ಟ ಉಂಟಾಗುವಂಥದ್ದು ಆಗತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಈ ದಿನ ವಿಶೇಷವಾಗಿ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡಿ, ಉತ್ತಮ ಫಲ ನಿಮ್ಮದಾಗತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರು ಸ್ವಲ್ಪ ಉತ್ಸಾಹದಿಂದಲೇ ಕೆಲಸವನ್ನು ಮಾಡುವಂಥವರು. ಎಲ್ಲದರಲ್ಲೂ ಒಂದು ಆಸಕ್ತಿ ಇದೆ. ಬದುಕು ಅಂದರೆ ಒಂದು ಆಸಕ್ತಿ, ನಿಮಗೆ ತುಂಬ ಇಂಟ್ರೆಸ್ಟ್ ಇರುವಂಥದ್ದು. ಬದುಕಬೇಕು, ಸಾಧನೆ ಮಾಡಬೇಕು, ಇನ್ನೂ ಪ್ರಸಿದ್ಧಿಗೆ ಬರಬೇಕು, ಹೆಸರು ಮಾಡಬೇಕು, ಏನಾದರೂ ಮಾಡಿ ಹುಟ್ಟಿದ್ದಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಾದರೂ ಮುಂದೆ ಹೋಗಬೇಕು ಅನ್ನುವಂಥ ಅಭಿಲಾಷೆ ನಿಮ್ಮಲ್ಲಿರುವಂಥದ್ದು. ಅದಕ್ಕಾಗಿ ತುಂಬ ಕಷ್ಟಪಡ್ತೀರಿ. ನಿಮ್ಮದೇ ಆದಂಥ ಒಂದು ಸ್ವಂತ ಒಂದು
ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿರುವಂಥವ್ರು. ಅದರಲ್ಲಿ ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಹಿತೈಷಿಗಳಿದ್ದಾರೆ, ನಿಮ್ಮ ಕುಟುಂಬಸ್ಥರಿದ್ದಾರೆ, ನಿಮ್ಮ ಪ್ರೀತಿಪಾತ್ರರಿದ್ದಾರೆ, ನೀವಿದ್ದೀರಿ, ನಿಮ್ಮ ಮನಸ್ಸು ಕೂಡ ಅದರೊಳಗೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲವನ್ನು ಕಟ್ಟಿ ಸಾಮ್ರಾಜ್ಯವನ್ನು ಆಳಿರುವಂಥದ್ದು ಒಂದು ಕಾಲ ಇದೆ. ಆದರೆ ಈ ಸಂದರ್ಭದಲ್ಲಿ ಬಂದಿರುವಂಥದ್ದು ಕೆಲವು ನೆನಪುಗಳು ಉಳಿಯುವಂಥದ್ದು. ಹಾಗಾಗಿ ಹಿಂದಿನ ಒಂದು ಗತಕಾಲದ ವೈಭವ ಈ ದಿನ ನಿಮ್ಮಲ್ಲಿಲ್ಲ. ಏಕೆಂದರೆ ಅಷ್ಟಮದಲ್ಲಿ ಚಂದ್ರ ಇರುವಂಥದ್ದು ಎಲ್ಲ ಒಂದು ಕಡೆ ಗೌರವಕ್ಕೆ ಚ್ಯುತಿ ಬರುವಂಥದ್ದಾಗತ್ತೆ. ಹಿಡಿದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು. ಇನ್ನು ಪ್ರಯಾಣ ಸೌಖ್ಯ ಇಲ್ಲ, ಓಡಾಟ ಇದೆ, ವಾಹನದಲ್ಲಿ ಓಡಾಡ್ತೀರಿ, ಸ್ವಲ್ಪ ಅವಘಡಗಳಾಗುವಂಥದ್ದು. ಇನ್ನು ನಿಮ್ಮ ತುಂಬ ಸ್ನೇಹಿತರೇ ಶತ್ರುಗಳಾಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಹೋಗುವಂಥದ್ದು. ಒಂದು ಪ್ರವಾಹಕ್ಕೆ ವಿರುದ್ಧವಾಗಿ ಈಜಲಿಕ್ಕೆ ಎಷ್ಟು ಒಂದು ಧೈರ್ಯ, ಸಾಹಸ, ಒಂದು ಜಾಣ್ಮೆ, ಯುಕ್ತಿ ಬೇಕೋ ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಕೂಡ ಸ್ವಲ್ಪ ಎದುರನ್ನ ಒಂದು ಪ್ರವಾಹಕ್ಕೆ ಈಜ್ತಾ ಇರುವಂಥವ್ರು ನೀವು. ಅದರಲ್ಲೂ ಸಾಡೆ ಸಾತಿ ಶನಿಯ ಪ್ರಭಾವ ಇರುವಂಥದ್ದು. ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆ ಎಷ್ಟು ಹೆಚ್ಚಾಗಿದ್ದರೆ ಅಷ್ಟು ನೀವು ನೆಮ್ಮದಿಯಿಂದ ಇರ್ತೀರಿ. ಒಂದು ವೇಳೆ ಏನಾದರೂ ನಿಮ್ಮ ಸ್ನೇಹಿತರ ಒತ್ತಡಕ್ಕೋ ಬೇರೆ ಯಾವುದೋ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾದರೆ ಸ್ವಲ್ಪ ಅವಘಡಗಳಾಗುವಂಥದ್ದು. ಹಾಗಾಗಿ ಪರಿಸ್ಥಿತಿ ನಿಮ್ಮ ಕೈಮೀರಿ ಹೋಗುವಂಥದ್ದಾಗತ್ತೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಹೇಗಿದೆಯೋ ಹಾಗೆ ಬಿಟ್ಟುಬಿಡುವಂಥದ್ದು ಒಳ್ಳೆಯದು. ಕೆಲವನ್ನು ಮುಟ್ಟದೇ ಇರುವಂಥದ್ದು ಈ ದಿನ ಬಹಳ ಸೂಕ್ತ ಅನ್ನುವಂಥ ಮಾತು. ಅದಕ್ಕೆ ಹುಲಿಯ ಕೆಣಕುವುದು ಹುಲಿ, ಕಪಿಯನ್ನು ಅಣಕಿಪ್ಪುದು ಕಪಿ. ಹುಲಿ ಕಪಿಗಳು ಅವಿತು ಇರದ ನರಜಂತುವೆಲ್ಲಿ ಮಲಗಿರುವ ಮೃಗವನಂತಿರಲು ಬಿಡುವುದೇ ಜಾಣು ಕುಲುಕದಿರು ಬಾಲವನ್ನು ಮಂಕುತಿಮ್ಮ. ಅಂದರೆ ಹುಲಿಯನ್ನು ಕೆಣಕೋದಕ್ಕೆ ಹುಲಿಯೇ ಸಾಟಿ. ಹುಲಿಯನ್ನು ಕೆಣಕೋದಕ್ಕೆ ಬೇರೆ ಯಾವ ಪ್ರಾಣಿಗಳಿಂದ ಅಲ್ಲಾಗಲ್ಲ, ಹುಲಿ ಮಾತ್ರ ಕೆಣಕತ್ತೆ. ಕೋತಿಯನ್ನು ಅಣಕಿಸಲಿಕ್ಕೆ ಕೋತಿ ಮಾತ್ರವೇ ಸಾಧ್ಯವಾಗಿರುವಂಥದ್ದು. ಮನುಷ್ಯನಲ್ಲಿ ಮಾತ್ರ ಈ ಹುಲಿ, ಈ ಕೋತಿಗಳ ಸ್ವಭಾವ ಎರಡೂ ಕೂಡ ಸೇರಿಕೊಂಡಿರುವಂಥದ್ದು. ಶಾಂತಿಯಿಂದ ಇರುವಂಥ ಮನಸ್ಸನ್ನು ಹಾಗೇ ಇರಲಿಕ್ಕೆ ಬಿಡಬೇಕು ಈ ದಿನ. ಇಲ್ಲಾಂತ ಹೇಳಿದ್ರೆ ಆ ಮಲಗಿರದವ ಮೃಗವನ್ನು ಹಾಗೆಯೇ ಬಿಟ್ಟಿರುವಂಥದ್ದು ಜಾಣತನ. ಒಂದು ವೇಳೆ ಅದರ ಬಾಲವನ್ನೇನಾದರೂ ಕುಲುಕಿ ಎಳೆದರೆ ಅದು ಹಿಂದಿರುಗಿ ನಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದಾಗತ್ತೆ. ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಹೇಗಿದೆಯೋ ಹಾಗೆ ಬಿಡುವಂಥದ್ದು. ಒಂದು ಸ್ಟೇಟಸ್ಗೋ ಮೇಂಟೈನ್ ಮಾಡಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯು ಹ್ಯಾವ್ ಟು ಮೇಂಟೈನ್ ದಿ ಸ್ಟೇಟಸ್ ಆಸ್ ಇಟ್ ಈಸ್. ಎಲ್ಲೂ ಒಂದು ವ್ಯತ್ಯಾಸವನ್ನು ಮಾಡಬೇಡಿ ಈ ಸಂದರ್ಭ. ಏಕೆಂದರೆ ಒಂದು ಬೇಜವಾಬ್ದಾರಿತನ ನಡವಳಿಕೆಯಿಂದ ಬೇಸರ ಆಗುವಂಥದ್ದು ನಿಮಗೆ. ನಿಮ್ಮ ಸ್ನೇಹಿತರ ಒಂದು ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಇದೆ, ಅದರಿಂದ ನಿಮಗೆ ಬೇಜಾರಾಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳೇನಾದರೂ ಆದರೂ ಕೂಡ ಅದನ್ನು ನಿಭಾಯಿಸ್ಕೊಳ್ಳೋಷ್ಟು ಶಕ್ತಿ ಇದನ್ನು ನಿಮ್ಮಲ್ಲಿಲ್ಲ. ಮತ್ತು ನಿರೀಕ್ಷೆ ಇದೆ, ಆ ನಿರೀಕ್ಷೆ ಹುಸಿಯಾಗುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿ. ಹಾಗೆ ನೀವೇ ಮಾಡಿಕೊಳ್ಳುವಂಥ ಸ್ವಯಂಕೃತ ಅಪರಾಧದಿಂದ ನಷ್ಟಗಳು ಉಂಟಾಗುವಂಥದ್ದಿದೆ. ಹೊಗಳಿಕೆಯ ಮಾತಿಗೆ ಮರುಳಾಗ್ತೀರಿ, ಇದು ನಿಮಗೆ ಸ್ವಲ್ಪ ತೊಂದರೆಗೆ ಸಿಕ್ಕಿ ಹಾಕ್ಸುವಂಥದ್ದು. ಹಾಗೆ ದಾಂಪತ್ಯ ಸೌಖ್ಯ ಇಲ್ಲ, ಕುಟುಂಬಸ್ಥರು ಕೂಡ ನಿಮ್ಮ ಎಲ್ಲ ಕೆಲಸಗಳಿಗೂ ಬೆಂಬಲವಾಗಿ ನಿಲ್ತಾ ಇಲ್ಲ. ಕೆಲವರು ಅವರು ಕೂಡ ವಿರೋಧವನ್ನು ಮಾತಾಡುವಂಥವ್ರು ಇದ್ದಾರೆ. ನಿಮ್ಮ ವಿರೋಧಿಗಳು ಎಲ್ಲಿದ್ದಾರೆ ಅಂದರೆ ಬಗಲ್ ಮೆಹೆ ದುಶ್ಮನ್ ಅಂತ ಹೇಳಿ ಮನೆಯಲ್ಲೇ ಇದ್ದಾರೆ. ಅವರೇ ನಿಮ್ಮ ಮಾತಿಗೆ ಅಥವಾ ನಿಮ್ಮ ಅಭಿಪ್ರಾಯಕ್ಕೆ ಭೇದವನ್ನು ಎಣಿಸುವಂಥವ್ರು, ವಿರುದ್ಧವಾಗಿ ನಿಲ್ಲುವಂಥವ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಹೇಗಿದೆಯೋ ಹಾಗೆ ಆ ಸ್ಥಿತಿಯನ್ನು ನಿಭಾಯಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ. ಯಾವುದೇ ಹೊಸದಾಗಿ ಕೆಲಸವನ್ನು ಮಾಡಬೇಡಿ, ಅಡ್ವೆಂಚರಸ್ ಆಗಿ ಹೋಗಬೇಡಿ, ಬಂಡವಾಳವನ್ನು ಹಾಕಬೇಡಿ. ಈ ದಿನ ಹೇಗಿದೆಯೋ ಹಾಗೆ ಜೀವನ ಬಂದದ್ದನ್ನು ಸ್ವೀಕಾರ ಮಾಡಿ. ಭಗವಂತನ ಮೇಲೆ ಸಂಪೂರ್ಣವಾದಂಥ ಒಂದು ವಿಶ್ವಾಸವನ್ನು ಇಡಿ, ನಂಬಿಕೆಯನ್ನು ಇಡಿ. ಹಾಗೆ ಈ ದಿನ ನೀವು ಶಿವಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಶ್ರದ್ಧೆಯಿಂದ ಕೂತು ಕೇಳಿಸ್ಕೊಳ್ಳಿ. ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದ ದಿನ. ದಿನ ಚೆನ್ನಾಗಿದೆ, ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಎಲ್ಲ ಮೂಲೆಗಳಿಂದಲೂ ಬರುವಂತಹ ಒಂದು ಒಳ್ಳೆಯ ಸುದ್ದಿ ನಿಮ್ಮ ಮನಸ್ಸನ್ನು ಸುಖವಾಗಿ ಇಡಿಸತ್ತೆ. ಈ ದಿನ ಒಳ್ಳೆಯ ಸುದ್ದಿಗಳನ್ನು ಕೇಳುವಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಏಳರ ಸ್ಥಾನದಲ್ಲಿ ಚಂದ್ರ, ಬಹಳ ವಿಶೇಷ ನಿಮಗೆ. ಏಕೆಂದರೆ ಮನಃಕಾರಕನಾದಂತಹ ಚಂದ್ರ ನಿಮ್ಮ ಮನಸ್ಸನ್ನು ಈ ದಿನ ನಿಯಂತ್ರಿಸ್ತಾ ಇದ್ದಾನೆ. ಹಾಗೆ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಬರುವಂಥದ್ದು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡ್ಕೊಳ್ತೀರಿ. ಈ ದಿನ ಸಿಕ್ಕುವಂಥವರು ನಿಮಗೆ ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಮಿತ್ರರು, ಒಳ್ಳೆಯ ಬಂಧುಗಳು.
ಹಾಗೆ ನಿಮ್ಮ ಒಂದು ಒಳ್ಳೆಯತನಕ್ಕೆ ಈ ದಿನ ಎಲ್ಲವೂ ಕೂಡ ಒಳ್ಳೆಯತನವೇ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸಾಧನೆ ಬಹಳ ವಿಶೇಷವಾಗಿರುವಂಥದ್ದು. ಕಷ್ಟಪಟ್ಟು ದುಡಿದಿದ್ದೀರಿ, ಮೇಲೆ ಬಂದಿದ್ದೀರಿ. ಹಾಗೆ ಕೆಲವರು ಹಿತಶತ್ರುಗಳು ನಿಮ್ಮ ಜೊತೆಯಲ್ಲೇ ಇರುವಂಥವ್ರು, ನೀವೆಷ್ಟೇ ಸಹಾಯ ಮಾಡಿದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಅವರು ನಿಮಗೆ ಸ್ಪಂದಿಸ್ತಾ ಇಲ್ಲ, ಅದು ಕೂಡ ನಿಮಗೆ ಗೊತ್ತಿದೆ. ಆದರೂ ಕೂಡ ಬಿಸಿ ತುಪ್ಪ ಅಂತಹ ಸ್ನೇಹಿತರನ್ನು ಹೊರಗೆ ಕಳಿಸ್ಲಿಕ್ಕೂ ಆಗ್ತಾ ಇಲ್ಲ, ಒಳಗಡೆ ಅವರನ್ನು ಇಟ್ಕೊಂಡು ಸಲಹೋಕ್ಕೂ ಕೂಡ ನಿಮ್ಗೆ ಆಗ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ದ್ವಂದ್ವದಲ್ಲಿ ನಿಮ್ಮ ಮನಸ್ಸು ಇರುವಂಥದ್ದು. ಅದಕ್ಕೆ ಗುಂಡಪ್ಪನವರು ಹೇಳೋ ಹಾಗೆ, ಇರುವನ್ನ ಮೀ ಬಾಳು ದಿಟವದರ ವಿವರಣೆಯ, ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯು, ಪಿರಿದಾಗಿಸಲು ನಿಂತು ಯುಕ್ತಿಯು ದುಡಿಯುವುದೇ ಪುರುಷಾರ್ಥ ಸಾಧನೆಯ ಮಂಕುತಿಮ್ಮ. ಇಲ್ಲಿ ನಮ್ಮ ಬಾಳು ನಮ್ಮದು, ಇದು ಅವರ್ ಲೈಫ್ ಈಸ್ ಅವರ್ಸ್ ಅನ್ನುವಂಥದ್ದು ಇದು ನಿಜ. ಆದರೆ ಅದರ ವಿವರಣೆ ಹೊರೆ ನಮ್ಮ ಮೇಲಿಲ್ಲ, ಭಗವಂತನ ಕೈಲಿದೆ, ಸೂತ್ರಧಾರಿ ಅವನು. ಹಾಗಾಗಿ ಅವನು ಏನು ಹೇಳ್ತಾನೆ ಆಡೋವಂಥದ್ದು ನಮ್ಮ ಪಾತ್ರ ಅಷ್ಟೇನೇ. ಭಗವಂತ ಒಂದು ನಿರ್ದೇಶನ ಮಾಡಿದಂತೆ ಈ ನಾಟಕ ರಂಗದಲ್ಲಿ ಬಂದಾಗ ಈ ಪಾತ್ರವನ್ನು ಮಾಡು, ಈ ಸಂದರ್ಭದಲ್ಲಿ ಈ ಒಂದು ಡೈಲಾಗನ್ನು ಹೇಳು, ಅಥವಾ ಈ ಸಂದರ್ಭದಲ್ಲಿ ಇಂಥ ಒಂದು ಅಭಿನಯವನ್ನು ಮಾಡು ಅಂತ ಹೇಳಿದಾಗ ಅಭಿನಯಿಸ್ತಾ ಇದ್ದೀವಿ ಅಷ್ಟೇ. ಅದು ಭಗವಂತನ ಸೂತ್ರಧಾರಿಕೆಯಿಂದ ನಮ್ಮ ಜೀವನ ನಡೀತಾ ಇದೆ. ಆ ಸಂಪತ್ತನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ, ಅಂದರೆ ನಮ್ಮಲ್ಲಿರುವಂತಹ ಸೌಲಭ್ಯಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ಗಟ್ಟಿಯಾಗಿ ನಿಂತು ಉಪಾಯದಿಂದ ಕಷ್ಟಪಟ್ಟು ಕೆಲಸ ಮಾಡುವುದೇ ಪುರುಷಾರ್ಥ ಸಾಧನೆ. ಹಾಗಾಗಿ ನಮಗೆ ಒಂದೇ ಒಂದು ಆಪ್ಷನ್ನು ಒದಗಿರುವಂಥದ್ದು ಏನಂದರೆ, ಬಹಳ ಉಪಾಯದಿಂದ ಕಷ್ಟಪಟ್ಟು ಕೆಲಸ ಮಾಡಬೇಕು, ತುಂಬ ಜಾಣ್ಮೆ ಬೇಕು, ತುಂಬ ಸೂಕ್ಷ್ಮ ಅನ್ನುವಂಥದ್ದು ಬೇಕು. ಅದು ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂಥದ್ದು. ನಿಮಗೆ ಗೊತ್ತು ಕೋಪದಿಂದ ಅಶಾಂತಿಯ ವಾತಾವರಣ ಉಂಟಾಗತ್ತೆ ಅಂತ. ಈ ದಿನ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ತೀರಿ. ಹಾಗೆ ವಾಹನ ಚಾಲನೆಯಿಂದ ಅವಘಡಗಳಾಗತ್ತೆ ಅಂತ ಗೊತ್ತು, ಎಚ್ಚರಿಕೆಯಿಂದ ಇರ್ತೀರಿ. ಹಾಗೆ ಸಾಲವನ್ನು ಮಾಡಿದ್ರೆ ಸಾಲ ಬಾಧೆ ಕಾಡತ್ತೆ, ಯಾವ ಉದ್ದೇಶಕ್ಕೆ ಮಾಡ್ತೀವೋ ಅದಕ್ಕೆ ಮಾತ್ರ ಹಣವನ್ನು ಉಪಯೋಗಿಸಬೇಕು ಅನ್ನುವಂತಹ ಸೂಕ್ಷ್ಮತೆ ಗೊತ್ತು, ಅದರಂತೆ ಈ ದಿನ ನಡ್ಕೊಳ್ತೀರಿ. ಹಾಗೆ ನಿಮ್ಮ ಉದ್ಯೋಗದಲ್ಲಿ ಏನೋ ಬದಲಾವಣೆ ಆಗಬೇಕು ಅನ್ನೋಂಥ ಮನಸ್ಸಿದೆ, ಅದಕ್ಕಾಗಿ ಒಂದು ಪ್ರಯತ್ನವನ್ನು ಪಡ್ತೀರಿ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ಅವರನ್ನು ಬಹಳ ಖುಷಿ ಖುಷಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಆಸೆ ಇದೆ ಈ ದಿನ, ಅದನ್ನು ಈಡೇರಿಸ್ತೀರಿ. ಹಾಗಾಗಿ ಜೀವನದಲ್ಲಿ ಬರುವಂಥ ಎಲ್ಲವನ್ನು ಕೂಡ ಈ ದಿನ ಬಹಳ ಉಪಾಯದಿಂದ ಒಂದು ಬ್ಯಾಲೆನ್ಸ್ ಮಾಡಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ, ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಈ ಸಂದರ್ಭದಲ್ಲಿ ಪುರುಷಾರ್ಥ ಸಾಧನೆ, ಸಾಧನೆ ಅಂದರೆ ಏನೋ ಒಂದು ಅಚೀವ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ ಈ ದಿನ ಕೈ ಜೋಡಿಸ್ತಾರೆ, ಅವರಿಂದ ಎಲ್ಲ ರೀತಿಯ ಸಹಕಾರ ನಿಮಗೆ ಸಿಕ್ಕುವಂಥದ್ದು ಈ ಸಂದರ್ಭದಲ್ಲಿ. ಹಾಗಾಗಿ ಈ ಒಂದು ಪ್ರಯತ್ನದಲ್ಲಿ ಪೂರ್ಣ ಫಲ ಸಿಗಬೇಕಿದ್ರೆ ಈ ದಿನ ನಿಮ್ಮ ಜೊತೆ ನಿಮ್ಮ ಸಂಗಾತಿ ಇರುವಂಥದ್ದು. ಹಾಗಾಗಿ ಅವರಿಗೆ ಈ ದಿನ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು, ಧನ್ಯವಾದವನ್ನು ಹೇಳಬೇಕು, ಯಾಕೆಂದರೆ ಅವರಿಂದ ಈ ದಿನ ನಿಮ್ಮ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥದ್ದು. ಅದಕ್ಕಾಗಿ ಈ ದಿನ ನೀವು ಪಾರ್ವತಿ ಅಮ್ಮನವರ ದರ್ಶನವನ್ನು ಮಾಡಿ, ಶಿವಾಲಯಕ್ಕೆ ಹೋಗಿ, ಶಿವನ ಪರಿವಾರ ದೇವತೆಗಳಿರುವಂಥ ದೇವಸ್ಥಾನ ಅದು, ಅದು ಎಲ್ಲ ದೇವತೆಗಳ ದರ್ಶನ ಮಾಡಿ, ದೇವರ ದರ್ಶನವನ್ನು ಮಾಡಿ ಈ ದಿನ ನಿಮ್ಮ ಎಲ್ಲ ಕನಸುಗಳು ಸಾಕಾರವಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ ಆರ್ಥಿಕ ಲಾಭ ಸಿಕ್ಕುವಂಥದ್ದು ವ್ಯವಹಾರಗಳಲ್ಲಿ, ವ್ಯಾಪಾರ ಉದ್ದಿಮೆಗಳಲ್ಲಿ. ಈ ದಿನ ವಿಶೇಷವಾದಂತಹ ಪ್ರಯತ್ನದಿಂದ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಯುಕ್ತಿಯಿಂದ ಮಾಡ್ತೀರಿ, ಅದರಲ್ಲೂ ಸೂಕ್ಷ್ಮತೆ ಇದೆ, ಜಾಣ್ಮೆ ನಿಮಗೆ ತುಂಬ ಚೆನ್ನಾಗಿದೆ. ರಾಶಿಯಾಧಿಪತಿಯಾದಂತಹ ಗುರು ಜ್ಞಾನಕಾರಕ, ನಿಮಗೆ ಒಂದು ಉತ್ತಮವಾದಂತಹ ಒಂದು ಪಾಂಡಿತ್ಯವನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು, ನಾಲೆಡ್ಜನ್ನು ಈ ದಿನ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮ ಓದಿನಲ್ಲಿರ್ಬೋದು, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಅಥವಾ ನಿಮ್ಮ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ಈ ದಿನ ಮುಂಚೂಣಿಯಲ್ಲಿದ್ದೀರಿ, ಉತ್ತಮವಾದಂಥ ಒಂದು ಪ್ರಗತಿಯ ಹಾದಿಯಲ್ಲಿದ್ದೀರಿ ಅಂತ ಹೇಳಿದ್ರೆ ಅದು ಪರಿಶ್ರಮ, ಭಗವಂತನ ಅನುಗ್ರಹ, ಇದೆರಡರಿಂದ ಇದು ಸಾಧ್ಯ ಆಗಿರುವಂಥದ್ದು. ಈ ಸಂದರ್ಭ ಯಾವ್ಯಾವ ಒಂದು ಕೆಲಸಗಳೇ ಆಗಲಿ, ಯಾವ್ಯಾವ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳೇ ಆಗಲಿ, ಅದನ್ನು ಸಮಾನ ಮನಸ್ಕರಾಗಿ ಸ್ವೀಕಾರ ಮಾಡುವಂಥದ್ದು ಇರಬೇಕು. ಆಯಾ ಕಾಲಕ್ಕೆ ತಕ್ಕಂತೆ ಒಂದು ಪಾತ್ರವನ್ನು ನಿಭಾಯಿಸಬೇಕು.
ಮನೆಯಲ್ಲಿ ಬಂದರೆ ಆ ಮನೆಯಲ್ಲಿ ಇರುವಂಥ ನಿಮ್ಮದು ಯಾವುದೇ ಸ್ಥಾನ ಇರಲಿ, ಮಗನ ಸ್ಥಾನ ಇರ್ಬೋದು, ಅಳಿಯನ ಸ್ಥಾನ ಇರಲಿ, ಮಗಳ ಸ್ಥಾನ ಇರಲಿ, ಸೊಸೆಯ ಸ್ಥಾನ ಇರಲಿ, ನೀವು ಪತಿ ಇರ್ಬೋದು, ಪತ್ನಿ ಇರ್ಬೋದು, ಯಾವುದೇ ಸ್ಥಾನ ಮನೆಯಲ್ಲಿ, ಉದ್ಯೋಗ ಸ್ಥಳದಲ್ಲಿ ಹೋದರೆ ಅಲ್ಲಿ ಉದ್ಯೋಗಿಯಾಗಿ ನೀವು ಪಾತ್ರವನ್ನು ಅಭಿನಯಿಸಬೇಕು, ಸ್ನೇಹಿತರ ಜೊತೆ ಸ್ನೇಹಿತರಾಗಿರಬೇಕು, ಬಂಧುಗಳ ಜೊತೆ ಬಂಧುವಾಗಿರಬೇಕು. ಹಾಗಾಗಿ ಆಯಾಯ ಕಾಲಕ್ಕೆ ತಕ್ಕಂತೆ ಆಯಾಯ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಲಿಕ್ಕೆ ಬೇರೆ ಬೇರೆ ಮಾರ್ಗೋಪಾಯ ಇದೆಯೋ ಅದೇ ರೀತಿ ನೀವು ಕೂಡ ಈ ಸಂದರ್ಭದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸಬೇಕು, ನಿಮ್ಮ ಜವಾಬ್ದಾರಿಯಾಗಿರುವಂಥದ್ದು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನು ಭಾವಿಯಾಗೋ ಮಂಕುತಿಮ್ಮ. ಅಂದರೆ ಒಂದು ಸಲ ಹೂದೋಟದಲ್ಲಿರಬೇಕು, ಇನ್ನೊಂದು ಸಲ ಸ್ನೇಹಿತರ ಸಂತೋಷ ಕೂಟದಲ್ಲಿರಬೇಕು, ಮತ್ತೊಮ್ಮೆ ಸಂಗೀತ ಕಚೇರಿಯಲ್ಲಿರಬೇಕು, ಇನ್ನೊಮ್ಮೆ ಶಾಸ್ತ್ರಗಳನ್ನು ಓದುವುದರಲ್ಲಿ ತಲ್ಲೀನರಾಗಬೇಕು, ಕೆಲವು ಸಲ ಸಂಸಾರದಲ್ಲಿರಬೇಕು, ಕೆಲವು ಸಲ ಮೌನವಾಗಿ ಚಿಂತನೆ ಮಾಡ್ತಾ ಕಾಲವನ್ನು ಕಳಿಬೇಕಾಗತ್ತೆ. ಇಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು, ಹಾಗೆ ಪರಬ್ರಹ್ಮನ ಇರುವಿಕೆಯನ್ನು ಅನುಭವಿಸಬೇಕು ಅನ್ನುವಂಥದ್ದು, ನಿಮ್ಮ ಪಾತ್ರ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ನಿಭಾಯಿಸುವಂಥ ಒಂದು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿ. ಬಹಳ ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಈ ಸಂದರ್ಭ. ಅದರಲ್ಲೂ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, 6 ಬಹಳ ಸಂತೋಷದ ಸ್ಥಾನ, ಕುಟುಂಬ ಸೌಖ್ಯ ಚೆನ್ನಾಗಿದೆ, ನಿಮ್ಮ ಪತಿ ನಿಮ್ಮ ಪತ್ನಿ ಇರ್ಬೋದು, ಸಂಗಾತಿಗಳಿರ್ಬೋದು, ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಜೊತೆಗೆ ಇರುವಂಥವ್ರು, ನಿಮ್ಮ ಕಷ್ಟ ಸುಖಗಳನ್ನು ಆಲಿಸುವಂಥವ್ರು, ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ನೆರವನ್ನು ನೀಡುವಂಥ ನಿಮ್ಮ ಬಂಧುಗಳಿದ್ದಾರೆ, ನಿಮ್ಮ ಹಿತೈಷಿಗಳು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಹಾಗೆ ಒಳ್ಳೆಯ ಆರೋಗ್ಯ ಇದೆ ಈ ದಿನ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿದ್ದೀರಿ ಈ ಸಂದರ್ಭದಲ್ಲಿ. ಒಳ್ಳೆಯ ಮನಸ್ಸಿರೋದ್ರಿಂದ ಒಳ್ಳೆಯ ಆರೋಗ್ಯ ಕೂಡ ಇದೆ. ವಿದ್ಯಾರ್ಥಿಗಳು ಈ ದಿನ ಬಹಳ ವಿಶೇಷವಾಗಿ ಸಾಧನೆ ಮಾಡಿ ತೋರಿಸುವಂತಹ ದಿನ. ನಿಮ್ಮ ಒಂದು ಅಂತಃಶಕ್ತಿ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಅದನ್ನು ತೋರಿಸಲಿಕ್ಕೆ ಬಹಳ ಒಳ್ಳೊಳ್ಳೆ ಅವಕಾಶಗಳಿದೆ. ಅಂತಹ ಅವಕಾಶಗಳನ್ನು ಉಪಯೋಗ ಮಾಡಿಕೊಳ್ಳಿ. ಈ ಮಾತನ್ನು ಎಷ್ಟೋ ಬಾರಿ ಹೇಳಿದ್ದೇನೆ, ಅವಕಾಶವನ್ನು ಕೈ ಚೆಲ್ಲಬೇಡಿ. ಯಾವಾಗಲೂ ಒಮ್ಮೆ ಬರುವಂಥದ್ದು, ಅದನ್ನು ಹಿಡಿದಿಟ್ಕೊಂಡ್ರೆ ಅಂತಹ ಅವಕಾಶದಲ್ಲೇ ನೀವು ಮುಂದುವರೆದ್ರೆ, ಕೆಲವರಿಗೆ ನೋಡಿ ಹವ್ಯಾಸವಾಗಿ ಪ್ರಾರಂಭ ಆಗಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಆದಾಯವನ್ನು ತರ್ತಾ ಇದೆ, ಅದೇ ಅವರಿಗೆ ವೃತ್ತಿಯಾಗಿರುವಂಥದ್ದು. ಆ ರೀತಿಯಲ್ಲಿ ನೀವು ಕೂಡ ಯಾವುದೇ ಅವಕಾಶ ಹೇಗೆ ಬರುತ್ತೋ ಗೊತ್ತಿಲ್ಲ, ಅಂಥದ್ದನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ಅದು ಈ ಊರಿನಲ್ಲಿರಲಿ, ಪರ ಊರಿನಲ್ಲಿರಲಿ, ಪರ ಸ್ಥಳದಲ್ಲಿದ್ದರೂ ಸರಿ, ಅಲ್ಲಿಗೆ ಹೋಗಿ ಅನುಭವವನ್ನು ಪಡೆದು ಮತ್ತೆ ವಾಪಸ್ಸು ಬನ್ನಿ. ಹಾಗಾಗಿ ನಿಮ್ಮ ಜೀವನ ಪರಿಪಕ್ವವಾಗುತ್ತೆ ಈ ಸಂದರ್ಭದಲ್ಲಿ. ನಿಮ್ಮ ಒಂದು ಪ್ರಯತ್ನದ ವಿಸ್ತರಣೆ ಇದೆಯೋ ಅಷ್ಟೂ ಕೂಡ ಫಲ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಈ ದಿನ ವಿಶೇಷವಾಗಿ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಉತ್ತಮ ಫಲ ಪಡ್ಕೊಳ್ತೀರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರೇರಕ ಶಕ್ತಿಯಾದಂತಹ ತಾವೆಲ್ಲರೂ ಕೂಡ ವಾಹಿನಿಯ ಜನಪ್ರಿಯತೆಗೆ ಕಾರಣರಾಗಿದ್ದೀರಿ. ಪ್ರತಿದಿನ ನೀವು ನೀಡ್ತಾ ಇರುವಂತಹ ಸಲಹೆ, ಮಾರ್ಗದರ್ಶನ, ನಿಮ್ಮ ಸಮಸ್ಯೆಗಳು ಮತ್ತು ಅದಕ್ಕೆ ತಾವು ಬಯಸುವಂತಹ ಪರಿಹಾರ ಕ್ರಮಗಳು, ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಿಖರವಾಗಿ ಉತ್ತರಗಳನ್ನು ನೀಡ್ತಾ ಬಂದಿದ್ದೇವೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ, ಆದರೆ ಈ ಇಮೇಲ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರಿಯ ವೀಕ್ಷಕರ ಅನುಕೂಲಕ್ಕಾಗಿ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಾವು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ಅದನ್ನು ವಾಟ್ಸಾಪ್ ಮೂಲಕ ತಮ್ಮನ್ನು ತಲುಪಲು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕೆಳಗೆ ನೀಡಿರುವಂತಹ ವಾಟ್ಸಾಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು, ಸಂದೇಹಗಳನ್ನು ಕಳುಹಿಸಿ ಉತ್ತರವನ್ನು ಪಡ್ಕೊಳ್ಳಿ. ಇಲ್ಲಿ ಒಂದು ವಿಶೇಷ ಸೂಚನೆ ಏನಂದರೆ, ಈ ವಾಟ್ಸಾಪ್ಗೆ ಕೇವಲ ಮೆಸೇಜ್ಗಳಿಗೆ ಮಾತ್ರ ಅವಕಾಶ ಇದೆ. ಈ ನಂಬರ್ಗೆ ಯಾವುದೇ ಕರೆಗಳನ್ನು ಮಾಡಲು ಸಾಧ್ಯ ಆಗಲ್ಲ. ಆದ್ದರಿಂದ ವೀಕ್ಷಕರು ಈ ಬದಲಾವಣೆಯನ್ನು ಗಮನಿಸಿ. ಎಂದಿನಂತೆ ಸದಾ ತಮ್ಮ ಆಶೀರ್ವಾದ ಹಾಗೂ ಬೆಂಬಲವನ್ನು ಬೇಡ್ತಾ ಇದೆ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರಿಗೆ, ತಮ್ಮೆಲ್ಲರ ಕೋರಿಕೆಯ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಭಗವದ್ಗೀತೆಯ ವಾಚನವನ್ನು ಪ್ರಾರಂಭ ಮಾಡಿದೆ. ಪ್ರತಿದಿನ ಭಗವದ್ಗೀತೆಯ ಒಂದು ಶ್ಲೋಕ, ಅದರ ಅರ್ಥ ವಿವರಣೆಯನ್ನು ಸಾರಾಂಶದೊಂದಿಗೆ ಬಿತ್ತರಿಸಲಾಗ್ತಾ ಇದೆ. ದಯಮಾಡಿ ಭಗವದ್ಗೀತೆಯ ಈ ಒಂದು ಸೇವೆಯನ್ನು ಕೂಡ ಸದುಪಯೋಗಪಡಿಸಿಕೊಳ್ಳಿ. ಪ್ರತಿದಿನ ಭಗವದ್ಗೀತೆಯನ್ನು ಕೇಳಿ ಕೃತಾರ್ಥರಾಗಿ ಅಂತ ಹೇಳ್ತಾ, ಇನ್ನು ಮುಂದೆ ದ್ವಾದಶ ರಾಶಿಗಳ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮಿಥುನ ಕುಂಭ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕನ್ಯಾ 2, ವೃಷಭ ಧನಸ್ಸು 3, ಮೇಷ ತುಲ 4, ಕರ್ಕಾಟಕ 5, ವೃಶ್ಚಿಕ 6, ಮಕರ 7, ಮೀನಾ 8, ಸಿಂಹ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ
ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನ ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.